ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಸ್ಮಾರ್ಟ್ ಜಾಬ್ ಕರ್ನಾಟಕ ಸೊ ಇವತ್ತು ನಾನು ಮತ್ತೆ ಹಲವು ಹುದ್ದೆಗಳ ವಿಷಯವಾಗಿ ಬಂದಿದ್ದೀನಿ ಸೊ ಹುದ್ದೆಗಳೆಲ್ಲ ಸೊ ಹಲವಾರು ಕಡೆ ಓಪನ್ಗಿರುವಂಥದ್ದು ಬೆಂಗಳೂರು ಹುಬ್ಬಳ್ಳಿ ಬಳ್ಳಾರಿ ಬಾಗಲಕೋಟೆ ಗದಗ ಸೊ ಈ ರೀತಿಯಾಗಿ ಸೊ ಬನ್ನಿ ಎಲ್ಲ ಇದ್ರ ಬಗ್ಗೆ ಇನ್ಫಾರ್ಮೇಷನ್ ತಿಳ್ಕೊತ ಹೋಗ್ತಾರಣ ಸೊ ಎಲ್ಲರೂ ತಪ್ಪದಿರೋ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ಲೇಕನ್ ಕೂಡ ಕ್ಲಿಕ್ ಮಾಡಿ ಸೊ ನೋಡಿ ಮೊದಲಿಗೆ ಗ್ಲೋಬಲ್ ಅಕಾಡೆಮಿ ಫಾರ್ ಲರ್ನಿಂಗ್ ಅಂತ ಹೇಳಿ ಸೊ ಇದಿರೋದು ಸೊ ಗ್ಲೋಬಲ್ ವಿಲೇಜ್ ಅಂತ ಹೇಳಿ ಹೇಳ್ಬೋದು ಗ್ಲೋಬಲ್ ವಿಲೇಜ್ ಆರ್ ವಿ ಕಾಲೇಜ್ ಹತ್ರ ಅಂತ ಕೊಡಿದರೆ ಬೆಂಗಳೂರು ಸೊ ಆರ್ ವಿ ಇಂಜಿನಿಯರಿಂಗ್ ಕಾಲೇಜ್ ಬೆಂಗಳೂರ್ ಹತ್ರ ಇರುವಂತಹ ಒಂದು ಸಂಸ್ಥೆ ಅಂತ ಹೇಳಿ ಹೇಳ್ಬೋದು ಸೊ ನೋಡಿ ಇಲ್ಲಿ ಫ್ರಂಟ್ ಆಫೀಸ್ ಎಕ್ಸಿಕ್ಯೂಟಿವ್ ಮತ್ತು ರಿಸೆಪ್ಷನಿಸ್ಟ್ ಅಂತ ಹೇಳಿ ಇಲ್ಲಿ ಕರೆದಿರುವಂಥದ್ದು ಸೊ ಇದು ಕೂಡ ಓಪನಿಂಗ್ ಇದೆ ಮತ್ತು ನೋಡಿ ಬೇರೆ ಬೇರೆ ಟೀಚಿಂಗ್ ಪೊಸಿಷನ್ಸ್ ಕೂಡ ಇದೆ ನೋಡಿ ವೈಸ್ ಪ್ರಿನ್ಸಿಪಲ್ ಅಂತ ಹೇಳಿ ಕರೆದಿದ್ದಾರೆ ನೋಡಿ ಪೋಸ್ಟ್ ಗ್ರಾಜುಯೇಷನ್ ಮಾಡಿರಬೇಕು ಸ್ನಾತಕ ಪದವಿ ಮತ್ತು ಐದು ವರ್ಷ ಎಕ್ಸ್ಪೀರಿಯನ್ಸ್ ಇರೋರು ಹುದ್ದೆಗೆ ಅಪ್ಲೈ ಮಾಡ್ಬೋದು ಮತ್ತು ನೋಡಿ ಅಕಾಡೆಮಿಕ್ ಕೋಆರ್ಡಿನೇಟರ್ ಅಂತ ಹೇಳಿ ಕರೆದಿದ್ದಾರೆ ಸೊ ಪ್ರೈಮರಿ ಸ್ಕೂಲಲ್ಲಿ ಕೆಲಸ ಮಾಡಿದಂಥ ಅನುಭವ ಎರಡು ವರ್ಷ ಅನುಭವ ಅಂತ ಕೇಳಿದ್ದಾರೆ ಪ್ರೀ ಪ್ರೈಮರಿ ಟೀಚರ್ಸ್ ಕರೆದಿರೋಂಥದ್ದು ಪ್ರೈವರಿ ಟೀಚರ್ಸ್ಗೆ ಕರೆದಿದ್ದಾರೆ ಬಿ ಎಡ್ ಆಗಿರುವಂಥವ್ರು ಅಪ್ಲೈ ಮಾಡ್ಬೋದು ಟಿ ಜಿ ಟಿ ಎಲ್ಲ ಸ ಎಲ್ಲ ವಿಷಯಗಳಿಗೂ ಕರೆದಿದ್ದಾರೆ ಟಿ ಜಿ ಟಿ ಸಬ್ಜೆಕ್ಟ್ಸ್ ಟೀಚರ್ಸ್ನ ಬಿ ಎಡ್ ಆಗಿರಬೇಕು ಸೊ ಎರಡರಿಂದ ಮೂರು ವರ್ಷ ಎಕ್ಸ್ಪೀರಿಯನ್ಸನ್ನು ಕೇಳಿರುವಂಥದ್ದು ಸೊ ಮತ್ತು ಲ್ಯಾಂಗ್ವೇಜ್ ಟೀಚರ್ಸ್ಗಳನ್ನ ಕರಿದಾರೆ ನೋಡಿ ಕನ್ನಡ ಕೂಡ ಇದೆ ಇಂಗ್ಲೀಷ್ ಇದೆ ಸಾಂಸ್ಕೃತ್ ಇದೆ ಹಿಂದಿ ಇದೆ ಸೊ ಕನ್ನಡ ಟೀಚರ್ಸು ಸೊ ಯಾರಾದರೂ ಕೆಲಸವನ್ನು ನೋಡ್ತಿದ್ರೆ ಸೊ ಈ ಒಂದು ಸಂಸ್ಥೆಯಲ್ಲಿ ವರ್ಕ್ ಮಾಡೋದಕ್ಕೆ ಒಂದು ಪ್ರಯತ್ನ ಪಡ್ಬೋದು ಅಂತ ಹೇಳಿ ಹೇಳ್ಬೋದು ಮತ್ತೆ ಫ್ರಂಟ್ ಆಫೀಸ್ ಎಕ್ಸಿಕ್ಯೂಟಿವ್ ರಿಸೆಪ್ಷನ್ ಕರೆದಿರೋವಂಥದ್ದು ಸೊ ಪಿ ಯು ಸಿ ಆಗಿದ್ರೆ ಸಾಕು ಸೊ ಅಥವಾ ಎಸ್ ಎಲ್ ಸಿ ಆಗಿ ಎಲ್ಲಾದರೂ ರಿಸೆಪ್ಷನ್ಗೆ ಕೆಲಸ ಮಾಡಿದ ಅನುಭವ ಇದ್ರು ಕೂಡ ಸಾಕಾಗ್ಬೋದು ಅಂತ ಅನ್ಸುತ್ತೆ ಸೊ ಖಂಡಿತವಾಗ್ಲೂ ಮುಂದೆಗೆ ನೀವು ಅಪ್ಲೈ ಮಾಡ್ಬೋದು ಮತ್ತೆ ನೋಡಿ ಆರ್ಟ್ ಟೀಚರ್ನ ಕೂಡ ಕರೆದಿದ್ದಾರೆ ಆರ್ಟ್ ಮತ್ತು ಕ್ರಾಫ್ಟ್ ಟೀಚರ್ಸನ್ನು ಕರೆದಿರುವಂಥದ್ದು ನೋಡ್ತಾ ಇದ್ದೀರಾ ಇಲ್ಲಿ ಮತ್ತೆ ಸ್ವಿಮ್ಮಿಂಗ್ ಕೋಚ್ ಅನ್ನ ಕೂಡ ಇಲ್ಲಿ ಕರೆದಿರುವಂತದ್ದು ಮತ್ತೆ ಫಿಸಿಕಲ್ ಎಜುಕೇಶನ್ ಟೀಚರ್ಸ್ ನ ಕೂಡ ಕರೆದಿದ್ದಾರೆ ಸೊ ಬಿ ಬಿ ಫಿಸಿಕಲ್ ಎಜುಕೇಶನ್ ಎಂ ಫಿಸಿಕಲ್ ಎಜುಕೇಶನ್ ಅಂದ್ರೆ ಮಾಸ್ಟರ್ಸ್ ಮತ್ತೆ ಬ್ಯಾಚುಲರ್ ಫಿಸಿಕಲ್ ಎಜುಕೇಶನ್ ಮಾಡಿರೋರು ಸೊ ಈ ಒಂದು ಹುದ್ದೆಗೆ ಅಪ್ಲೈ ಮಾಡಬಹುದು ಅಂತ ಹೇಳಿ ಹೇಳಿದ್ದಾರೆ ಸೊ ನಿಮ್ಮ ಒಂದು ಸಿವಿ ಯನ್ನ ರೆಸ್ಯುಮೆ ರೆಸ್ಯೂಮೆ ಬಯೋಡೇಟಾವನ್ನ ಫೋಟೋಗ್ರಾಫ್ ಜೊತೆಗೆ ಸೊ ಈ ಒಂದು ಮೇಲ್ ಐ ಡಿಗೆ ನೀವು ಕಳ್ಸ್ಕೊಡ್ಬೋದು ಕಳ್ಸ್ಕೊಡ್ಬೋದಾಗಿದೆ ನೋಡಿ ಮೇಲ್ ಐಡಿಲ್ ಕೊಟ್ಟಿದ್ದಾರೆ ಕಾಂಟ್ಯಾಕ್ಟ್ ಅಟ್ ಜಿ ಎಫ್ ಎಲ್ ಜಿ ಎಫ್ ಎಲ್ ಸ್ಕೂಲ್ ಡಾಟ್ ಕಾಮ್ ಸೊ ಕಾಂಟ್ಯಾಕ್ಟ್ ಅಟ್ ಜಿ ಜಿ ಎಫ್ ಎಲ್ ಸ್ಕೂಲ್ ಡಾಟ್ ಕಾಮ್ ಸೊ ಈ ಒಂದು ಮೇಲ್ ಅಡಿಗೆ ನೀವು ಕಳ್ಸ್ಕೊಡ್ಬೇಕಾಗುತ್ತೆ ಫೋನ್ ನಂಬರ್ ಕೂಡ ಇಲ್ಲಿ ಕೊಟ್ಟಿದ್ದಾರೆ ಫೋನ್ ಮಾಡಿ ಕೂಡ ಇನ್ಫಾರ್ಮೇಶನ್ ಅನ್ನ ತಿಳ್ಕೊಬೋದು ಮತ್ತೆ ನೋಡಿ ಇಲ್ಲಿ ಸಾಯಿವೆ ಇನ್ಸ್ಟ್ಯೂಟ್ ಆಫ್ ಟೆಕ್ನಾಲಜಿ ಅಂತ ಹೇಳಿ ಕರೆದಿರೋದು ಸೊ ಇದೊಂದು ಇಂಜಿನಿಯರಿಂಗ್ ಸಂಸ್ಥೆ ಅಂತ ಹೇಳಿ ಹೇಳ್ಬೋದಾಗಿದೆ ಸೊ ಇದಿರೋದು ಯಲಂಕ ಅಂತ ಹೇಳಿ ಹೇಳ್ಬೋದು ಸೊ ಎಲಂಕದಲ್ಲಿ ಇರುವಂಥ ಒಂದು ಸಂಸ್ಥೆ ಇಲ್ಲಿ ನೋಡಿ ಇಲ್ಲಿ ಟೆಲಿಫೋನ್ ನಂಬರ್ ಕೂಡ ಇಲ್ಲಿ ಕೊಟ್ಟಿರುವಂಥದ್ದು ಸೊ ವೆಬ್ಸೈಟ್ ಕೂಡ ಇಲ್ಲಿ ಕೊಟ್ಟಿರುವಂಥದ್ದು ಸೊ ಇಲ್ಲಿ ನೋಡಿ ನಾನ್ ಟೀಚಿಂಗ್ ಪೊಸಿಷನ್ಸ್ ಕೂಡ ಇಲ್ಲಿ ಕರೆದಿರುವಂಥದ್ದು ಸೊ ನಾನ್ ಟೀಚಿಂಗ್ ಪೊಸಿಷನ್ಸ್ ಕೂಡ ಇದೆ ಅಸಿಸ್ಟೆಂಟು ಮತ್ತೆ ಇನ್ಸ್ಟ್ರಕ್ಟರ್ಸ್ ಅಂತ ಹೇಳಿ ಕರಿತಾ ಇದ್ದಾರೆ ಸೊ ಯಾವುದಕ್ಕೆ ಕಂಪ್ಯೂಟರ್ ಸೈನ್ಸು ಸೊ ಸೈನ್ಸ್ ಸೈನ್ಸಲ್ಲಿ ಮತ್ತೆ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಅಲ್ಲಿ ಸೊ ಇದು ಬಿ ಇ ಆಗಿರೋರು ಅಥವಾ ಡಿಪ್ಲೊಮೋ ಆಗಿರೋರು ಐ ಟಿ ಐ ಆಗಿರೋರು ಸೊ ಈ ಒಂದು ಹುದ್ದೆಗೆ ನೀವು ಅಪ್ಲೈ ಮಾಡ್ಬೋದು ಫ್ರೆಷರ್ಸ್ ಆದರೂ ಪರವಾಗಿಲ್ಲ ಸೊ ಈ ಒಂದು ಹುದ್ದೆಗೆ ನೀವು ಅಪ್ಲೈ ಮಾಡಿ ಪ್ರಯತ್ನ ಪಡ್ಬೋದು ಸೊ ಫ್ರೆಷರ್ಸ್ ಕೂಡ ಈ ಒಂದು ಅಪ್ಲೈ ಮಾಡ್ಬೋದು ಡಿಪ್ಲೊಮೊ ಬಿಇ ಟಿ ಐ ಸೊ ಯಾರಾದರೂ ಫ್ರೆಷರ್ಸ್ ಇದ್ದರೆ ಸೊ ಈ ಒಂದು ಅಸಿಸ್ಟೆಂಟ್ ಪೊಸಿಷನ್ಸ್ಗೆ ನೀವು ಅಪ್ಲೈ ಮಾಡ್ಬೋದು ಅಂತ ಹೇಳಿ ಹೇಳಲಾಗಿದೆ ಸೊ ಬೇರೆ ಬೇರೆದೆಲ್ಲ ಪೊಸಿಷನ್ಸ್ ಕೂಡ ಇದೆ ಪ್ರೊಫೆಸರ್ಸ್ ಕರೆದಿದ್ದಾರೆ ಸೊ ಯಾವುದಕ್ಕೆ ಡೇಟಾ ಸೈನ್ಸ್ಗೆ ಅಸೋಸಿಯೇಟ್ ಪ್ರೊಫೆಸರ್ಸ್ ಅಂತ ಹೇಳಿ ಕರೆದಿರುವಂಥದ್ದು ಡೇಟಾ ಸೈನ್ಸ್ಗೆ ಮತ್ತು ಸಹಾಯಕ ಪ್ರಾಧ್ಯಾಪಕರು ಅಸಿಸ್ಟೆಂಟ್ ಪ್ರೊಫೆಸರ್ ಕರೆದಿದ್ದಾರೆ ಕಂಪ್ಯೂಟರ್ ಸೈನ್ಸ್ ಅಲ್ಲಿ ಅಂತ ಹೇಳಿ ಹೇಳ್ಬೋದಾಗಿದೆ ಸೊ ನೋಡಿ ಎಕ್ಸ್ಪೀರಿಯನ್ಸ್ಗಳನ್ನ ನೀವು ನೋಡಿಕೊಂಡು ಸೊ ಆ ಹುದ್ದೆಗೆ ನೀವು ಅಪ್ಲೈ ಮಾಡಬಹುದಾಗಿದೆ ಅಂತ ಹೇಳಿ ಹೇಳಲಾಗಿದೆ ಸೊ ಇಂಟ್ರೆಸ್ಟ್ ಇರುವಂತವರು ತಮ್ಮ ಒಂದು ಬಯೋಡೇಟಾವನ್ನು ನೋಡಿ ಕ್ಯಾನ್ ಸೆಂಡ್ ಬಯೋಡೇಟಾ ಇನ್ ಎಸ್ ವಿ ಐ ಟಿ ರೆಸ್ಯೂಮೆ ಫಾರ್ಮ್ಯಾಟ್ ಅಂತ ಹೇಳಿ ಕೊಟ್ಟಿದ್ದಾರೆ ಸೊ ಅಂದರೆ ಆ ಒಂದು ಅವ್ರದ್ದೇ ಒಂದು ವೆಬ್ಸೈಟ್ ಇದೆ ಸೊ ಆ ವೆಬ್ಸೈಟ್ಗೆ ಹೋದರೆ ನಿಮಗೆ ಒಂದು ಅಪ್ಲಿಕೇಶನ್ ಫಾರ್ಮ್ ಡೌನ್ಲೋಡ್ ಸಿಗುತ್ತೆ ಸೊ ಆ ಒಂದು ಅಪ್ಲಿಕೇಶನ್ ಫಾರ್ಮನ್ನು ನೀವು ಡೌನ್ಲೋಡ್ ಮಾಡೋ ಡೌನ್ಲೋಡ್ ಮಾಡಬೇಕಾಗತ್ತೆ ಅಂತ ಹೇಳಿ ಕೊಟ್ಟಿದ್ದಾರೆ ಸೊ ಆ ಅಪ್ಲಿಕೇಶನ್ ಫಾರ್ಮ್ ಡೌನ್ಲೋಡ್ ಮಾಡಿಕೊಂಡು ಸೊ ಅದನ್ನು ಫಿಲ್ ಮಾಡಿ ಸೊ ನೀವು ಕಳಿಸ್ಕೊಡ್ಬೇಕಾಗತ್ತೆ ಅಂತ ಇಲ್ಲಿ ಕೊಟ್ಟಿರುವಂಥದ್ದು ನೋಡಿ ಇಲ್ಲಿ ಥ್ರೂ ಪೋಸ್ಟ್ ಅಂತ ಹೇಳಿ ಕೊಟ್ಟಿದ್ದಾರೆ ಸೊ ಹದಿನೈದು ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತೊಂದು ಸೊ ಕೊನೆ ದಿನಾಂಕ ಆಗಿರುತ್ತೆ ಸೊ ತ್ರೂ ಪೋಸ್ಟ್ ಅಂತ ಹೇಳಿ ಕೂಡ ಇಲ್ಲಿ ಕೊಟ್ಟಿರುವಂಥದ್ದು ಮತ್ತೆ ನೋಡಿ ನೀವು ಇಮೇಲ್ ಐಡಿ ಕೂಡ ಇಲ್ಲಿ ಕೊಟ್ಟಿದ್ದಾರೆ ಸೊ ಇಮೇಲ್ ಐಡಿ ಕೂಡ ನೀವು ಮೇಲ್ ಮಾಡಬಹುದು ಸಿ ಎ ಆರ್ ಇ ಆರ್ ಎಸ್ ಅಟ್ ಸಾಯಿ ವಿದ್ಯಾ ಡಾಟ್ ಎ ಸಿ ಡಾಟ್ ಇನ್ ಸೊ ಈ ಒಂದು ಮೇಲ್ ಐಡಿಗೆ ನೀವು ಮೇಲ್ ಮಾಡಬಹುದಾಗಿದೆ ಅಂತ ಹೇಳಿ ಇಲ್ಲಿ ಕೊಟ್ಟಿರುವಂಥದ್ದು ಮತ್ತೆ ನೋಡಿ ಮುಂದಿನ ಉದ್ಯೋಗ ಬಂದು ಫ್ಲೋಟಸ್ ಚಿಟ್ಸ್ ಪ್ರೈವೇಟ್ ಲಿಮಿಟೆಡ್ ಅಂತ ಹೇಳಿ ನೋಡಿ ಇದೊಂದು ಚಿಟ್ ಕಂಪನಿ ಅಂತ ಹೇಳಿ ಹೇಳ್ಬೋದು ನೋಡಿ ಇಲ್ಲಿ ಹಲವಾರು ಹುದ್ದೆಗಳಿಗೆ ಕರೆದಿದ್ದಾರೆ ನೋಡಿ ಇಲ್ಲಿ ವಾಕ್ ಇನ್ ಇಂಟರ್ವ್ಯೂ ಇದೆ ಡೈರೆಕ್ಟ್ ಆಗಿ ವಾಕ್ ಇನ್ ಇಂಟರ್ವ್ಯೂ ಇರುವಂಥದ್ದು ಸೊ ಒಂಬತ್ತು ಮತ್ತು ಹತ್ತನೇ ತಾರೀಕು ಡಿಸೆಂಬರ್ ವಾಕ್ ಇನ್ ಇಂಟರ್ವ್ಯೂ ಇರುವಂಥದ್ದು ಇಲ್ಲಿ ಅಸಿಸ್ಟೆಂಟ್ ಬ್ರಾಂಚ್ ಮ್ಯಾನೇಜರ್ ಕರೀತಾರೆ ಸೊ ಬಿ ಬಿ ಎಮ್ ಮತ್ತೆ ಎಂ ಬಿ ಎ ಆಗಿರೋರು ಬಿ ಬಿ ಎಮ್ ಅಥವಾ ಎಂ ಬಿ ಎ ಆಗಿರೋರು ಗ್ರಾಜ್ಯುಯೇಟ್ಸ್ ಒಂದು ಅಪ್ಲೈ ಮಾಡ್ಬೋದು ಸೊ ಎರಡು ಪೊಸಿಷನ್ಸ್ ಇರುವಂಥದ್ದು ಮತ್ತು ಕಸ್ಟಮರ್ ರಿಲೇಷನ್ಶಿಪ್ ಆಫೀಸರ್ ಕರಿದಾರೆ ಸೊ ಎರಡು ಸೊ ಎರಡೂ ಕೂಡ ಮಹಿಳಾ ಅಭ್ಯರ್ಥಿಗೆ ಅಂತ ಹೇಳಿ ಇಲ್ಲಿ ಕೊಟ್ಟಿರುವಂಥದ್ದು ಸೊ ಇಬ್ಬರು ಮಹಿಳಾ ಅಭ್ಯರ್ಥಿಗಳು ಇನ್ನೊಂದು ಹುದ್ದೆಗೆ ಅಪ್ಲೈ ಮಾಡ್ಬೋದು ಸೊ ಯಾರು ಬಿ ವಿ ಎಮ್ ಮಾಡಿದ್ರ ಎಂ ಬಿ ಎ ಮಾಡಿದಿರ ಗ್ರಾಜೇಟು ಸೊ ಇಬ್ಬರು ಮಹಿಳಾ ಅಭ್ಯರ್ಥಿಗಳು ಒಂದು ಹುದ್ದೆಗೆ ಅಪ್ಲೈ ಮಾಡ್ಬೋದು ಅಂತ ಹೇಳಿ ಕೊಟ್ಟಿದ್ದಾರೆ ಮತ್ತೆ ಮಾರ್ಕೆಟಿಂಗ್ ಎಕ್ಸಿಕ್ಯೂಟಿವ್ಸ್ ಕೇಳಿದಾರೆ ಸೊ ಯು ಸಿ ಆಗಿರೋರು ಅಥವಾ ಯಾವುದೇ ಒಂದು ಪದವಿ ಆಗಿರೋರು ಈ ಒಂದು ಹುದ್ದೆಗೆ ಅಪ್ಲೈ ಮಾಡ್ಬೋದು ಸೊ ಡೈರೆಕ್ಟ್ ಆಗಿ ವಾಕ್ ಇನ್ ಇಂಟರ್ವ್ಯೂ ಇದೆ ಒಂಬತ್ತು ಮತ್ತು ಹತ್ತನೇ ತಾರೀಕು ಡಿಸೆಂಬರ್ ಸೊ ಎಲ್ಲಿ ಅಂತಂದ್ರೆ ಜಯನಗರದಲ್ಲಿ ಬೆಂಗಳೂರು ಅಂತ ಹೇಳಿ ಕೊಟ್ಟಿದ್ದಾರೆ ನೋಡಿ ಒಂದು ಅಡ್ರೆಸ್ ನೀವು ನೋಟ್ ಮಾಡ್ಕೊಬೋದು ಎಡ್ರಸ್ ಅನ್ನು ನೋಟ್ ಮಾಡಿಕೊಂಡು ನೀವು ಅಲ್ಲೇ ಹೋಗಿ ವಿಸಿಟ್ ಮಾಡ್ಬೋದು ಮತ್ತು ನೋಡಿ ಬಳ್ಳಾರೀ ಕೂಡ ಅವ್ರದ್ದು ಒಂದು ಶಾಖೆ ಇರುವಂಥದ್ದು ಅಂತ ಹೇಳಿ ಇಲ್ಲಿ ಕೊಟ್ಟಿದ್ದಾರೆ ಸೊ ಬಳ್ಳಾರೀ ಕೂಡ ಅವ್ರದ್ದೊಂದು ಶಾಖೆ ಇದೆ ಮತ್ತು ನೋಡಿ ಇಲ್ಲಿ ನಿಮ್ಮ ಒಂದು ಸಿ ಈ ಒಂದು ಮೇಲೆಡೆಗೆ ಕಳಿಸ್ಕೊಡ್ಬೋದಾಗಿದೆ ಸೊ ಎಚ್ ಆರ್ ಎಚ್ ಆರ್ ಆ್ಯಟ್ ಫ್ಲೋರೋ ಚಿಟ್ಸ್ ಡಾಟ್ ಕಾಮ್ ಅಂತ ಹೇಳಿ ಕೊಟ್ಟಿದ್ದಾರೆ ಸೊ ಎಚ್ ಆರ್ ಆ್ಯಟ್ ಎಫ್ ಎಲ್ ಓ ಟಿ ಯು ಎಸ್ ಸಿ ಎಚ್ ಐ ಟಿ ಎಸ್ ಡಾಟ್ ಕಾಮ್ ಸೊ ಎಚ್ ಆರ್ ಆಟ್ ಎಫ್ ಎಲ್ ಓ ಟಿ ಯು ಎಸ್ ಸಿ ಎಚ್ ಐ ಟಿ ಎಸ್ ಡಾಟ್ ಕಾಮ್ ಸೊ ಈ ಒಂದು ಮೇಲ್ ಅಡಿಗೆ ನೀವು ಮೇಲ್ ಮಾಡಬಹುದಾಗಿದೆ ನೋಡಿ ಫೋನ್ ನಂಬರ್ ಕೂಡ ಇಲ್ಲಿ ಕೊಟ್ಟಿದ್ದಾರೆ ಫೋನ್ ನಂಬರ್ ಕೂಡ ಫೋನ್ ಮಾಡಿ ನೀವು ಈ ಒಂದು ಇನ್ಫಾರ್ಮೇಶನ ತಿಳ್ಕೊಬೋದು ನೆಕ್ಸ್ಟ್ ನೋಡಿ ಇಲ್ಲಿ ಮಾಧವ ಭಾಗ ಅಂತ ಮಾಧವ ಭಾಗ ಅಂತ ಹೇಳಿ ಒಂದು ಕ್ಲಿನಿಕ್ ಸೊ ಈ ಒಂದು ಕ್ಲಿನಿಕ್ ಕೂಡ ಓಪನಿಂಗ್ಸ್ ಇರುವಂತ ಹೇಳಿ ಹೇಳಬಹುದಾಗಿದೆ ನೋಡಿ ಇಲ್ಲಿ ಭಾರತದಲ್ಲಿ ಇನ್ನೂರಕ್ಕೂ ಹೆಚ್ಚು ಆಯುರ್ವೇದ ಚಿಕಿತ್ಸಾಲಯಗಳು ಇಲ್ಲಿ ಇದೆ ಅಂತ ಹೇಳಿ ಇಲ್ಲಿ ಕೊಟ್ಟಿದ್ದಾರೆ ಸೊ ಇಲ್ಲಿ ನೋಡಿ ಈ ಕ್ಲಿನಿಕ್ ಗೆ ಕ್ಲಿನಿಕ್ ಗಳಿಗಾಗಿ ಹತ್ತನೇ ಹತ್ ಹತ್ತು ಹನ್ನೆರಡನೇ ಪಾಸಾದ ಹುಡುಗ ಹುಡುಗಿಯರು ಪಂಚಕರ್ಮ ಥೆರಪಿಸ್ಟ್ ಹುದ್ದೆಗೆ ಬೇಕಾಗಿದ್ದಾರೆ ಅಂತ ಹೇಳಿ ಇಲ್ಲಿ ಕೇಳಿದರೆ ಟೆಂತ್ ಮತ್ತು ಟ್ವೆಲ್ತ್ ಪಾಸ್ ಆಗಿರೋರು ಈ ಒಂದು ಹುದ್ದೆಗೆ ನೀವು ಅಪ್ಲೈ ಮಾಡ್ಬೋದಾಗಿದೆ ಅಂತ ಹೇಳಿ ಇಲ್ಲಿ ಕೊಟ್ಟಿರುವಂಥದ್ದು ಸೊ ಹಾಗೆ ಈ ಪದವಿ ಪಡೆದವರು ಬಿ ಎ ಬಿ ಎಸ್ ಸಿ ಬಿ ಕಾಮ್ ಅಥವಾ ಇತರೆ ಸೊ ಯಾವುದೇ ಒಂದು ಪದವಿ ಪಡೆದಿರೋರು ಸೊ ಹುಡುಗಿಯರು ರಿಸೆಪ್ಷನಿಸ್ಟ್ ಕೆಲಸಕ್ಕೆ ಬೇಕಾಗಿದ್ದಾರೆ ಅಂತ ಹೇಳಿ ಕೊಡಿದ್ದಾರೆ ಸೊ ರಿಸೆಪ್ಷನಿಸ್ಟ್ ಕೂಡ ಇದೆ ಮತ್ತು ಥೆರಪಿಸ್ಟ್ ಅನ್ನೋ ಒಂದು ಪೊಸಿಷನ್ ಕೂಡ ಇದೆ ಟೆಂತ್ ಟ್ವೆಲ್ತು ಮತ್ತು ಎನಿ ಡಿಗ್ರಿ ಅಂತ ಹೇಳಿ ಇಲ್ಲಿ ಕೇಳಿರೋಂಥದ್ದು ಸೊ ಈ ಒಂದು ಅಪ್ಲೈ ಮಾಡ್ಬೋದು ಸೊ ಇಂಟ್ರೆಸ್ಟ್ ಇರುವಂಥವರು ಈ ಒಂದು ಫೋನ್ ನಂಬರ್ಗೆ ಫೋನ್ ಮಾಡಿ ಇನ್ಫಾರ್ಮೇಷನ್ ತಿಳ್ಕೊಂಡು ಸೊ ಈ ಒಂದು ಹುದ್ದೆಗೆ ಪ್ರಯತ್ನ ಪಡ್ಬೋದಾಗಿದೆ ನೆಕ್ಸ್ಟ್ ನೋಡಿ ಸಿಲಿಕಾನ್ ಸಿಟಿ ಕಾಲೇಜ್ ಅಂತ ಹೇಳಿ ಇಲ್ಲಿ ಕರೆದಿರುವಂಥದ್ದು ಸೊ ಡೈರೆಕ್ಟಾಗಿ ಇಲ್ಲಿ ವಾಕ್ ಇನ್ ಇಂಟರ್ವ್ಯೂ ಇರುವಂಥದ್ದು ಸೊ ಇಲ್ಲಿ ಪ್ರಿನ್ಸಿಪಲ್ನ ಕರೀತಾರೆ ಸೊ ಐದರಿಂದ ಹತ್ತು ವರ್ಷ ಮತ್ತೆ ರಿಸರ್ಚ್ ಡೈರೆಕ್ಟರ್ ಅಂತ ಹೇಳಿ ಕರಿದಾರೆ ಸೊ ಪಿ ಎಚ್ ಡಿ ಆಗಿ ಮೂರಿಂದ ಐದು ವರ್ಷ ಎಕ್ಸ್ಪೀರಿಯನ್ಸ್ ಕೇಳಿರುವಂಥದ್ದು ಪ್ರೊಫೆಸರ್ ಅಸಿಸ್ಟೆಂಟ್ ಪ್ರೊಫೆಸರ್ ಕಿದ್ದಾರೆ ಕಾಮರ್ಸು ಮ್ಯಾನೇಜ್ಮೆಂಟು ಕಂಪ್ಯೂಟರ್ ಸೈನ್ಸ್ ಇಂಗ್ಲೀಷ್ಗೆ ನೋಡಿ ಮತ್ತೆ ಫ್ರಂಟ್ ಆಫೀಸ್ ಎಕ್ಸಿಕ್ಯೂಟಿವ್ಸ್ ಅಂತ ಹೇಳಿ ಕೂಡ ಇಲ್ಲಿ ಕರೆದಿರುವಂಥದ್ದು ಸೊ ಒಳ್ಳೆ ಕಮ್ಯುನಿಕೇಶನ್ ಸ್ಕಿಲ್ ಒಳ್ಳೆ ವಾಕ್ಚತ್ಯರ್ಯವನ್ನು ಹೊಂದಿರುವವರು ಸೊ ಈ ಒಂದು ಹುದ್ದೆಗೆ ನೀವು ಅಪ್ಲೈ ಮಾಡ್ಬೋದು ಸೊ ಗುಡ್ ಕಮ್ಯುನಿಕೇಶನ್ ಸ್ಕಿಲ್ಸ್ ಅಂತ ಹೇಳಿ ಕೇಳಿದರೆ ಫ್ರಂಟ್ ಆಫೀಸ್ ಎಕ್ಸಿಕ್ಯೂಟಿವ್ಸ್ ಸೊ ಯಾರೇ ಒಂದು ಪಿ ಯು ಸಿ ಮಾಡಿರೋರು ಟೆಂತ್ ಮಾಡಿರೋರು ಎಕ್ಸ್ಪೀರಿಯನ್ಸ್ ಇತ್ತು ಅಂತಂದರೆ ಸೊ ಈ ಒಂದು ಹುದ್ದೆಗೆ ನೀವು ಅಪ್ಲೈ ಮಾಡ್ಬೋದಾಗಿದೆ ಅಂತ ಹೇಳಿ ಕೊಟ್ಟಿದ್ದಾರೆ ಸೊ ನೋಡಿ ಆ ಕ್ಯಾಂಡಿಡೇಟ್ಸು ಡೈರೆಕ್ಟಾಗಿ ವಾಕ್ ಇನ್ ಇಂಟರ್ವ್ಯೂಗೆ ನೀವು ಹೋಗ್ಬೋದಾಗಿದೆ ಸೊ ಎಲ್ಲ ನೀವು ಒರಿಜಿನಲ್ಸ್ ಎಲ್ಲ ತಗೊಂಡು ಸೊ ಹನ್ನೊಂದನೇ ತಾರೀಕು ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತೊಂದು ಬೆಳಗ್ಗೆ ಹತ್ತು ಗಂಟೆಗೆ ನೀವು ಆ ಒಂದು ಇಂಟರ್ವ್ಯೂನ ಅಟೆಂಡ್ ಮಾಡ್ಬೋದು ಸೊ ಎಲ್ಲಿ ಅಂತಂದರೆ ಇವು ಇರೋದು ಪುರಂ ಬೆಂಗಳೂರು ಸೊ ಸಿಲಿಕಾನ್ ಸಿಟಿ ಕಾಲೇಜ್ ಅಂತ ಹೇಳಿ ಕೆಆರ್ ಪುರಂ ಬೆಂಗಳೂರಲ್ಲಿ ಇರುವಂತದ್ದು ನೋಡಿ ಇಲ್ಲಿ ಫೋನ್ ನಂಬರ್ ಕೂಡ ಇಲ್ಲಿ ಕೊಟ್ಟರುವಂತದ್ದು ಇಮೇಲ್ ಐಡಿ ಕೂಡ ಇಲ್ಲಿ ಕೊಟ್ಟಿದ್ದಾರೆ ಮತ್ತೆ ವೆಬ್ಸೈಟ್ ಕೂಡ ಇಲ್ಲಿ ಕೊಟ್ಟಿರುವಂಥದ್ದು ಸೊ ಇಂಟ್ರೆಸ್ಟ್ ಇರುವಂತವರು ಈ ಒಂದು ಮೇಲ್ ಐಡಿಗೆ ಮೇಲ್ ಮಾಡಬಹುದು ಚೇರ್ಮನ್ ಅಟ್ ಸಿಲಿಕಾನ್ ಸಿಟಿ ಕಾಲೇಜ್ ಡಾಟ್ ಎ ಸಿ ಡಾಟ್ ಇನ್ ಸೊ ಈ ಒಂದು ಇಮೇಲ್ ಐ ಗೆ ನೀವು ಮೇಲ್ ಮಾಡ್ಬೋದು ಅಥವಾ ಫೋನ್ ನಂಬರ್ ಕೂಡ ಫೋನ್ ಮಾಡಿ ಅಥವಾ ಡೈರೆಕ್ಟಾಗಿ ನೀವೇ ಹನ್ನೊಂದನೇ ತಾರೀಕು ಈ ಒಂದು ಸಂಸ್ಥೆಗೆ ಭೇಟಿ ಕೊಟ್ಟು ಈ ಒಂದು ಹುದ್ದೆಗೆ ನೀವು ಅಪ್ಲೈ ಮಾಡ್ಬೋದಾಗಿದೆ ನೆಕ್ಸ್ಟ್ ನೋಡಿ ಕೆ ಇ ಸೊಸೈಟಿ ನಿಮಗೆ ಗೊತ್ತಿದೆ ಸೊ ಬೆಳಗಾವಿಯ ಒಂದು ಪ್ರತಿಷ್ಠಿತ ಸಂಸ್ಥೆ ಅಂತ ಹೇಳಿ ಹೇಳ್ಬೋದು ಸೊ ಈ ಒಂದು ಸಂಸ್ಥೆ ಬೆಂಗಳೂರಲ್ಲಿ ಒಂದು ಶಾಖೆ ಇದೆ ಅವ್ರದ್ದು ಸೊ ವಾಂಟೆಡ್ ಫಾರ್ ಕೆ ಎಲ್ಲಿ ಬೆಂಗಳೂರು ಇನ್ಸ್ಟಿಟ್ಯೂಷನ್ಸ್ ಅಂತ ಹೇಳಿ ಕೇಳಿದ್ದಾರೆ ನೋಡಿ ಇಲ್ಲಿ ಲೆಕ್ಚರರ್ ಇನ್ ಟೂರಿಸಮ್ ಅಂತ ಹೇಳಿ ಕೇಳಿರೋವಂಥದ್ದು ಮತ್ತು ಲೆಕ್ಚರರ್ ಇನ್ ಬಿ ಬಿ ಎ ಸೊ ಲೆಕ್ಚರರ್ ಇನ್ ಬಿ ಸಿ ಎ ಮತ್ತು ಲೆಕ್ಚರರ್ ಇಂಗ್ಲೀಷ್ ಸೊ ಲೆಕ್ಚರ್ ಪೊಸಿಷನ್ಸ್ಗೆ ಕರೆದಿರೋವಂಥದ್ದು ಸೊ ಯಾರ್ಯಾರಿಗೆ ಇಂಟ್ರೆಸ್ಟ್ ಇದೆ ಖಂಡಿತ ಹೋಗಲಿ ಹುದ್ದೆಗೆ ಅಪ್ಲೈ ಮಾಡ್ಬೋದು ಸೊ ಯಾವ ಕೊನೆಯ ದಿನಾಂಕ ಅಪ್ಲೈ ಮಾಡೋದಕ್ಕೆ ಹದಿನೈದು ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತೊಂದಾಗಿರುತ್ತೆ ಸೊ ಇದು ಕೊನೆಯ ದಿನಾಂಕ ಆಗಿರುತ್ತೆ ಅಪ್ಲೈ ಮಾಡೋದಕ್ಕೆ ಸೊ ಇಂಟ್ರೆಸ್ಟ್ ಇರುವಂಥವ್ರು ನಿಮ್ಮ ಎಲ್ಲ ಕಾಪೀಸ್ ರಿಸ್ಯೂಮೇಷನ ಈ ಒಂದು ಮೇಲ್ಡಿಗಿಗೆ ಕಳಿಸ್ಕೊಡ್ಬೇಕಾಗತ್ತೆ ಕೆ ಎಲ್ ಇ ಎಸ್ ಡಿ ಸಿ ರೆಕ್ರೂಟ್ಮೆಂಟ್ ಅಟ್ ಜಿಮೇಲ್ ಡಾಟ್ ಕಾಮ್ ಕೆ ಎಲ್ ಇ ಎಸ್ ಡಿ ಸಿ ರೆಕ್ರೂಟ್ಮೆಂಟ್ ಅಟ್ ಜಿಮೇಲ್ ಡಾಟ್ ಕಾಮ್ ಸೊ ಈ ಒಂದು ಮೇಲ್ ಐ ನೋಡಿ ಇಲ್ಲಿ ಫೋನ್ ನಂಬರ್ ಕೂಡ ಕೊಟ್ಟಿದ್ದಾರೆ ಸೊ ಏನಾದರೂ ಡೀಟೇಲ್ಸ್ ಬೇಕು ಅಂತಂದ್ರೆ ಮಾಡಿ ನೀವು ಈ ಒಂದು ಇನ್ಫಾರ್ಮೇಷನನ್ನು ಅನ್ನ ನೆಕ್ಸ್ಟ್ ನೋಡಿ ಇದು ಅಕೌಂಟೆಂಟ್ ಜಾಬ್ ಅಂತ ಹೇಳಿ ಹೇಳ್ಬೋದು ಅಕೌಂಟೆಂಟ್ ಅಕೌಂಟೆಂಟ್ ಪೋಸ್ಟ್ ಗೆ ನೋಡಿ ಇಲ್ಲಿ ಫೀಮೇಲ್ ಆರ್ ಮೇಲ್ ಆರ್ ಫೀಮೇಲ್ ಅಂತ ಕೇಳಿದರೆ ಮಹಿಳಾ ಅಥವಾ ಪುರುಷ ಅಭ್ಯರ್ಥಿಗಳಿಗೆ ಅವಕಾಶ ನೋಡಿ ವಯೋಮಿತಿನ ಕೊಟ್ಟಿದ್ದಾರೆ ಸೊ ಇಪ್ಪತ್ತೈದರಿಂದ ಮೂವತ್ತೈದು ವರ್ಷದವರೆಗೂ ಇರಬೇಕು ವಯಮಿತಿ ಅಂತ ಕೇಳಿರೋದು ನೋಡಿ ಕ್ವಾಲಿಫಿಕೇಶನ್ ಬಿ ಕಾಮ್ ಅನ್ನ ಕೇಳಿರುವಂಥದ್ದು ಸೊ ಮಿನಿಮಮ್ ಎರಡರಿಂದ ಮೂರು ವರ್ಷ ಎಕ್ಸ್ಪೀರಿಯನ್ಸ್ ಕೇಳಿದ್ದಾರೆ ಸೊ ಯಾರಿಗೆ ಎರಡು ವರ್ಷ ಎಕ್ಸ್ಪೀರಿಯನ್ಸ್ ಅವರು ಅಪ್ಲೈ ಮಾಡ್ಬೋದು ನೋಡಿ ಸ್ಯಾಲ್ರಿ ಕೂಡ ಕೊಟ್ಟಿದ್ದಾರೆ ಇಪ್ಪತ್ತು ಸಾವಿರ ಸ್ಯಾಲಿ ಕೊಡ್ತಾರಂತೆ ಸೊ ಜೊತೆಗೆ ಪಿ ಎಫ್ ಕೂಡ ಇರುತ್ತೆ ಅಂತ ಹೇಳಿ ಕೊಟ್ಟಿರುವಂಥದ್ದು ಸೊ ಇದು ಸ್ಟಾರ್ಟ್ ಅಪ್ರಾಕ್ಸಿಮೇಟ್ ಸ್ಟಾರ್ಟ್ ಆಫ್ ಅಂತ ಹೇಳಿ ಕೊಟ್ಟಿದ್ದಾರೆ ಪರ್ಫಾರ್ಮೆನ್ಸ್ ನೋಡಿಕೊಂಡು ನಿಮಗೆ ಅಹ್ ಸ್ಯಾಲರಿನ ಜಾಸ್ತಿ ಮಾಡ್ತೀವಿ ಅಂತ ಹೇಳಿ ಇಲ್ಲಿ ಕೊಟ್ಟಿರುವಂಥದ್ದು ಸೊ ಇದಕ್ಕೆ ನೋಡಿ ಎಂ ಎಸ್ ಆಫೀಸ್ ಬರಬೇಕು ಮೈಕ್ರೋಸಾಫ್ಟ್ ಆಫೀಸ್ ಮತ್ತೆ ಟ್ಯಾಲಿ ಬರುವಂತವ್ರು ಈ ಒಂದು ಹುದ್ದೆಗೆ ನೀವು ಅಪ್ಲೈ ಮಾಡ್ಬೋದಾಗಿದೆ ಸೊ ನಾಲೆಜ್ ನೋಡಿ ಇಂಗ್ಲಿಷ್ ಮತ್ತೆ ಕನ್ನಡ ಬರಬೇಕು ಅಂತ ಹೇಳಿ ಕೊಟ್ಟಿರುವಂತದ್ದು ನೋಡಿ ಅಕೌಂಟಿಂಗ್ ಜಾಬ್ ಇರುತ್ತೆ ಮತ್ತು ಟ್ಯಾಕ್ಸ್ ಬಗ್ಗೆ ಜಾಬ್ಸ್ ಇರುತ್ತೆ ಮತ್ತು ಈ ಇನ್ವಾಯ್ಸ್ಗಳನ್ನ ಮಾಡೋದು ಜಾಬ್ ಇರುತ್ತೆ ಸೊ ಈ ರೀತಿಯಾಗಿ ಜಾಬ್ಸ್ ಇರುವಂಥದ್ದು ನೋಡಿ ಬೊಮ್ಸ್ ಅಂದರೆ ಬೆಂಗಳೂರಲ್ಲಿ ಕೆಲಸ ಇರುವಂಥದ್ದು ಸೊ ಇಂಟ್ರೆಸ್ಟ್ ಇರುವಂಥವ್ರು ನಿಮ್ಮ ಒಂದು ಫೋಟೋಗ್ರಾಫು ರೆಸ್ಯೂಮೆ ಜೊತೆಗೆ ನೋಡಿ ಏಳು ದಿನಗಳ ಒಳಗಾಗಿ ಸೊ ಇವತ್ತಿಂದ ಸೊ ಏಳು ದಿನಗಳೊಳಗೆ ಈ ಒಂದು ಅಪ್ಲೈ ಮಾಡ್ಬೋದು ಸೊ ಈ ಒಂದು ಮೇಲ್ ಐ ಡಿ ನೋಡ್ಕೊಳ್ಳಿ ನೀವು ಐ ಎನ್ ಎಫ್ ಒ ಅಟ್ ಐ ಎನ್ ಎಸ್ ವಿ ಐ ಡಾಟ್ ಕಾಮ್ ಸೊ ಈ ಒಂದು ಮೇಲ್ ಐಡಿಗೆ ನೀವು ಮೇಲ್ ಮಾಡಬಹುದಾಗಿದೆ ಅಂತ ಹೇಳಿ ಹೇಳ್ಬೋದು ನೆಕ್ಸ್ಟ್ ನೋಡಿ ಲೇಡಿ ಅಕೌಂಟೆಂಟ್ಸ್ ಕ್ಲರ್ಕ್ ವಾಂಟೆಡ್ ಅಂತ ಹೇಳಿ ಇಲ್ಲಿ ಕರೆದಿರುವಂಥದ್ದು ಸೊ ನೋಡಿ ಇಲ್ಲಿ ಪೇಪರ್ ಫೈಲಿಂಗ್ ಆ್ಯಂಡ್ ಬೇಸಿಕ್ ವಾಚರ್ ಎಂಟ್ರಿ ಇನ್ ಟ್ಯಾಲಿ ಅಂತ ಹೇಳಿ ಕೇಳಿದ್ದಾರೆ ಸೊ ಇಲ್ಲಿ ಟ್ಯಾಲಿ ಬರಬೇಕು ಅಂತ ಹೇಳಿ ಇಲ್ಲಿ ಕೊಟ್ಟಿರುವಂಥದ್ದು ನೋಡಿ ಇಲ್ಲಿ ಬೇಸಿಕ್ ನಾಲೆಜ್ ಆಫ್ ಟ್ಯಾಲಿ ಸೊ ಎಲ್ಲ ಗೊತ್ತಿರಬೇಕು ಅಂತಲ್ಲ ಸ್ವಲ್ಪ ಬೇಸಿಕ್ ಆಗಿ ಟ್ಯಾಲಿ ಬಗ್ಗೆ ಗೊತ್ತಿದ್ರೆ ಸಾಕು ಅಪ್ಲೈ ಮಾಡ್ಬೋದು ಡೈರೆಕ್ಟ್ ಆಗಿ ವಾಕ್ ಇನ್ ಇಂಟರ್ವ್ಯೂ ಇರುವಂಥದ್ದು ಅಂತ ಹೇಳಿ ಹೇಳಿದ್ದಾರೆ ಈ ಒಂದು ಸಂಸ್ಥೆ ಹೆಸರು ಪ್ಯಾನ್ ಆಫೀಸ್ ಸಿಸ್ಟಮ್ಸ್ ಪ್ರೈವೇಟ್ ಲಿಮಿಟೆಡ್ ಅಂತ ಹೇಳಿ ಸಂಸ್ಥೆ ಹೆಸರು ಸೊ ಇದು ಬನಾರ್ಘಟ ಇರುವಂಥದ್ದು ನೋಡಿ ಫೋನ್ ನಂಬರ್ ಕೂಡ ಇಲ್ಲಿ ಕೊಟ್ಟಿದ್ದಾರೆ ಒಂದು ಫೋನ್ ನಂಬರ್ ಕೂಡ ಫೋನ್ ಮಾಡಬಹುದು ಸೊ ಝೀರೋ ಏಟ್ ಜೀರೋ ಟೂ ಡಬಲ್ ಸಿಕ್ಸ್ ಏಟ್ ಫೋರ್ ಏಟ್ ಟು ಒನ್ ಈ ಒಂದು ಫೋನ್ ನಂಬರ್ ಹೆಸರಾಗಿದೆ ಸೊ ಫೋನ್ ಮಾಡಿಕೊಂಡು ಈ ಒಂದು ಹುದ್ದೆ ಇನ್ಫಾರ್ಮೇಷನ್ ತಿಳ್ಕೊಂಡು ನೀವು ಈ ಹುದ್ದೆಗೆ ಪ್ರಯತ್ನ ಪಡಬಹುದಾಗಿದೆ ನೆಕ್ಸ್ಟ್ ನೋಡಿ ಇದೆಲ್ಲ ಟೀಚರ್ಸ್ಗೆ ಇರುವಂಥ ಒಂದು ಪೊಸಿಷನ್ಸ್ ಅಂತ ಹೇಳಿ ಹೇಳ್ಬೋದು ಸೊ ನೋಡಿ ಇಲ್ಲಿ ಟೀಚರ್ಸು ಮತ್ತು ಅಕೌಂಟಿಂಗು ಟೈಪ್ ಇಷ್ಟು ಎಲ್ಲರು ಕೂಡ ಇಲ್ಲಿ ಇರುವಂಥದ್ದು ಸ್ಕೂಲ್ಗಳಲ್ಲಿ ನೋಡಿ ಹಾರ್ವರ್ಡ್ ಇಂಟರ್ನ್ಯಾಷನಲ್ ಸ್ಕೂಲ್ ಅಂತ ಹೇಳಿ ಈ ಒಂದು ಶಾಲೆ ಡೈರೆಕ್ಟಾಗಿ ವಾಕಿನ್ ಇಂಟರ್ವ್ಯೂ ಕರೆದಿರುವಂಥದ್ದು ಸೊ ರೆಗ್ಯುಲರ್ಲಿ ಆ ಟೆನ್ ತರ್ಟಿ ಟು ತ್ರೀ ಅಂತ ಹೇಳಿ ಕೊಟ್ಟಿದ್ದಾರೆ ಸೊ ಬೆಳಗ್ಗೆ ಹತ್ತುವರೆಂದ ಮೂರು ಗಂಟೆವರೆಗೂ ಇಂಟರ್ವ್ಯೂ ನಡೆಯುವಂಥದ್ದು ಸೊ ಯಾವುದೇ ದಿನ ನೀವು ಹೋಗಿ ಭೇಟಿ ಕೊಡ್ಬೋದು ಈ ಒಂದು ಶಾಲೆಗೆ ಸೊ ಒಂದು ಶಾಲೆ ಇರೋದು ಸೊ ದಾಸನಪುರ ತುಮಕೂರು ರೋಡ್ ಬೆಂಗಳೂರು ಅಂತ ಹೇಳಿ ಇಲ್ಲಿ ಕೊಟ್ಟಿದ್ದಾರೆ ತುಮಕೂರು ರೋಡ್ ಇರುವಂಥ ಒಂದು ಶಾಲೆ ಇದು ಅಂತ ಹೇಳಿ ಹೇಳ್ಬೋದು ನೋಡಿ ಇಲ್ಲಿ ಟಿ ಜಿ ಟಿ ಟೀಚರ್ಸ್ ಕರೆದಾರೆ ಸೈನ್ಸ್ ಮತ್ತು ಮ್ಯಾಥಮೆಟಿಕ್ಸ್ಗೆ ಮ್ಯೂಸಿಕ್ ಯೋಗ ಮತ್ತು ಕರಾಟೆ ಕರೆದಿರುವಂಥದ್ದು ಮತ್ತೆ ನೋಡಿ ಇಲ್ಲಿ ಹಾರ್ವರ್ಡ್ ಪ್ರೀ ಯುನಿವರ್ಸಿಟಿ ಕಾಲೇಜ್ ಅಂತ ಹೇಳಿ ಕೇಳಿದರೆ ಸೊ ಅವ್ರದೇ ಒಂದು ಯು ಸಿ ಕಾಲೇಜ್ ಇದೆ ಸೊ ಅಲ್ಲಿ ಮ್ಯಾಥಮೆಟಿಕ್ಸ್ ಕೆಮಿಸ್ಟ್ರಿ ಲೆಕ್ಚರ್ಸ್ ಕರೆದಾರೆ ಎಕನಾಮಿಕ್ಸ್ ಕಂಪ್ಯೂಟರ್ ಕಾಮರ್ಸ್ಗೆ ಕರೆದಿರುವಂಥದ್ದು ನೋಡಿ ಇಲ್ಲಿ ಹತ್ತ ವರ್ಷ ಎಕ್ಸ್ಪೀರಿಯನ್ಸ್ ಕೇಳಿರುವಂಥದ್ದು ಇದಕ್ಕೆ ಮತ್ತೆ ನೋಡಿ ಇಲ್ಲಿ ಇಲ್ಲಿ ಮಾರ್ಕೆಟಿಂಗ್ ಎಕ್ಸಿಕ್ಯೂಟಿವ್ಸ್ ಅಂತ ಹೇಳಿ ಇಲ್ಲಿ ಕರೆದಿರುವಂಥದ್ದು ಮತ್ತೆ ನೋಡಿ ಇಲ್ಲಿ ಎಕ್ಸ್ಪೀರಿಯನ್ಸ್ ಅಕೌಂಟೆಂಟ್ ಕೂಡ ಇಲ್ಲಿ ಕರೆದಿದ್ದಾರೆ ಅಕೌಂಟೆಂಟ್ ವಿತ್ ಟೈಪಿಂಗ್ ಅಂತ ಹೇಳಿ ಕೇಳಿರುವಂಥದ್ದು ಫೀಮೇಲ್ ಅಂತ ಹೇಳಿ ಕೇಳಿರೋದು ಸೊ ಮಹಿಳಾ ಅಭ್ಯರ್ಥಿಗಳು ಸೊ ಯಾರಾದರೂ ಅಕೌಂಟೆಂಟು ಟೈಪಿಂಗ್ ಕೆಲಸ ನೋಡ್ತಾ ಇದ್ರೆ ಸೊ ಈ ಒಂದು ಹುದ್ದೆಗೆ ನೀವು ಪ್ರಯತ್ನ ಪಡ್ಬೋದಾಗಿದೆ ಅಂತ ಹೇಳಿ ಕೊಟ್ಟಿದ್ದಾರೆ ಸೊ ಇಂಟ್ರೆಸ್ಟ್ ಇರುವಂಥವ್ರು ಈ ಒಂದು ಮೇಲ್ ಐಡಿಗೆ ನೀವು ಮೇಲ್ ಮಾಡಬಹುದು ಸೊ ಇನ್ಫೋ ಹಾರ್ವರ್ಡ್ ಐ ಟಿಎಸ್ ಟಿ ಎಸ್ ಅಟ್ ಜಿಮೇಲ್ ಡಾಟ್ ಕಾಮ್ ಐ ಎನ್ ಎಫ್ ಒ ಎಚ್ ಎ ಆರ್ ಡಬ್ಲ್ಯೂ ಡಿ ಐ ಎನ್ ಟಿ ಎಸ್ ಅಟ್ ಜಿ ಮೇಲ್ ಡಾಟ್ ಕಾಮ್ ಸೊ ಈ ಒಂದು ಮೇಲ್ ಅಡಿಗೆ ನೀವು ಮೇಲ್ ಮಾಡ್ಬೋದು ನೋಡಿ ಇಲ್ಲಿ ಫೋನ್ ನಂಬರ್ ಕೂಡ ಇಲ್ಲಿ ಕ್ಲಿಯರಾಗಿ ಕೊಟ್ಟಿರುವಂಥದ್ದು ಸೋ ಇಂಟ್ರೆಸ್ಟ್ ಇರುವಂಥವ್ರು ಈ ಒಂದು ಫೋನ್ ನಂಬರ್ಗೆ ಫೋನ್ ಮಾಡಿ ನೀವು ವಿಷಯನ ತಿಳ್ಕೊಬೋದು ನೆಕ್ಸ್ಟ್ ನೋಡಿ ಯೂನಿವರ್ಸಲ್ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ ಅಂತ ಹೇಳಿ ಸೊ ಇಲ್ಲಿ ನರ್ಸರಿ ಟೀಚರ್ಸ್ಗೆ ಕರೆದಿರುವಂಥದ್ದು ಸೊ ಈ ನರ್ಸರಿ ಟೀಚರ್ಸ್ಗೆ ನೋಡಿ ಅನ್ನು ಕೇಳಿರೋದು ಕೇಳಿದ್ದಾರೆ ಮತ್ತೆ ಮಿನಿಮಮ್ ಐದು ವರ್ಷ ಅನ್ನು ಕೇಳಿರುವಂಥದ್ದು ಸೊ ಯೂನಿವರ್ಸಲ್ ಗ್ರೀನ್ ಸ್ಕೂಲ್ ಅಂತ ಹೇಳಿ ನೋಡಿ ಇಂಟ್ರೆಸ್ಟ್ ಇರುವಂಥವ್ರು ಕ್ವಾಲಿಫಿಕೇಷನ್ ಇರುವಂಥವ್ರು ಈ ಒಂದು ಮೇಲಡಿಗೆ ಮೇಲ್ ಮಾಡ್ಬೋದು ರೆಕ್ರೂಟ್ಮೆಂಟ್ ಅಟ್ ಯೂನಿವರ್ಸಲ್ ಇನ್ಸ್ಟಿಟ್ಯೂಷನ್ಸ್ ಡಾಟ್ ಕಾಮ್ ಸೊ ಈ ಒಂದು ಮೇಲ್ ಅಡಿಗೆ ನೀವು ಮೇಲ್ ಮಾಡಬೇಕಾಗುತ್ತೆ ನೋಡಿ ಫೋನ್ ನಂಬರ್ ಕೂಡ ಕೊಟ್ಟಿದ್ದಾರೆ ಸೊ ಇಂಟ್ರೆಸ್ಟ್ ಇಡ್ ಈ ಒಂದು ಫೋನ್ ನಂಬರ್ ಗೆ ಫೋನ್ ಮಾಡಿ ವಿಷಯನ ತಿಳ್ಕೊಬಹುದು ಮತ್ತೆ ನೋಡಿ ಇಲ್ಲಿ ಸರ್ವೋದಯ ಇಂಗ್ಲೀಷ್ ಶಾಲೆ ಅಂತ ಹೇಳಿ ಸೊ ಇವ್ರದ್ದು ಒಂದು ಸ್ಕೂಲ್ ಇದೆ ಮತ್ತೆ ಪಿ ಯು ಕಾಲೇಜ್ ಎರಡೂ ಇರುವಂತದ್ದು ಸೊ ನೋಡಿ ಇಲ್ಲಿ ಈ ಒಂದು ಶಾಲೆಯಲ್ಲಿ ಫೀಮೇಲ್ ಟೈಪಿಸ್ಟ್ ಅಂತ ಕೂಡ ಇಲ್ಲಿ ಕರೆದಿರುವಂಥದ್ದು ಸೊ ನೋಡಿ ಫೀಮೇಲ್ ಟೈಪಿಸ್ಟ್ ಕೂಡ ಇದೆ ನೋಡಿ ಈ ಹಾರ್ವರ್ಡ್ ಶಾಲೆಯಲ್ಲೂ ಕೂಡ ಫೀಮೇಲ್ ಟೈಪಿಸ್ಟ್ ಇರುವಂತದ್ದು ಈ ಸರ್ವೋದಯ ಸ್ಕೂಲ್ ಇಂಗ್ಲಿಷ್ ಸ್ಕೂಲ್ ಕೂಡ ಫೀಮೇಲ್ ಟೈಪಿಸ್ಟ್ ಇರುವಂತದ್ದು ಅಂತ ಹೇಳಿ ಹೇಳ್ಬೋದಾಗಿದೆ ಸೊ ನೋಡಿ ಇಲ್ಲಿ ಟೀಚರ್ಸ್ನ ಕರೀತಾರೆ ಲೆಕ್ಚರ್ಸ್ ಕರೀತಾರೆ ಇಂಗ್ಲಿಷ್ ಎಕನಾಮಿಕ್ಸ್ ಫಿಸಿಕ್ಸ್ ಕೆಮಿಸ್ಟ್ರಿ ಅಂತ ಹೇಳಿ ಪಿ ಯು ಕಾಲೇಜ್ ಕರೆದಿರುವಂಥದ್ದು ಸೊ ಇಂಟ್ರೆಸ್ಟ್ ಇರುವಂತವರು ಈ ಒಂದು ಮೇಲ್ ಮೇಲ್ ಮಾಡಬಹುದು ಸರ್ವೋದಯ ಡಾಟ್ ಇಡಿಯು ಡಾಟ್ ಟ್ರಸ್ಟ್ ಅಟ್ ಜಿ ಜಿಮೇಲ್ ಡಾಟ್ ಕಾಮ್ ಸೊ ಒಂದು ಮೇಲ್ ಐಡಿಗೆ ಮೇಲ್ ಮಾಡ್ಬೋದು ಅಥವಾ ಈ ಒಂದು ಫೋನ್ ನಂಬರ್ ನ ಇಲ್ಲಿ ಕೊಟ್ಟಿದ್ದಾರೆ ಸೊ ಈ ಒಂದು ಫೋನ್ ನಂಬರ್ಸ್ ಗೆ ನೀವು ಫೋನ್ ಮಾಡಿ ಇನ್ಫಾರ್ಮೇಶನ್ ಅನ್ನ ತಿಳ್ಕೊಬೋದಾಗಿದೆ ಅಂತ ಹೇಳಿ ಹೇಳ್ಬೋದು ನೆಕ್ಸ್ಟ್ ನೋಡಿ ಸೆಂಟ್ ಜೋಸೆಫ್ ಬಾಯ್ಸ್ ಹೈಸ್ಕೂಲ್ ಸೊ ಮ್ಯೂಸಿಯಂ ರೋಡ್ ನಿಮಗೆ ಗೊತ್ತೇ ಇರುತ್ತೆ ಸೊ ಬೆಂಗಳೂರಲ್ಲಿ ಒಂದು ಪ್ರತಿಷ್ಠ ಸಂಸ್ಥೆ ಅಂತ ಹೇಳಿ ಹೇಳ್ಬೋದು ಸೊ ಇಲ್ಲಿ ನೋಡಿ ಇಂಗ್ಲೀಷು ಗೆ ಕರೆದಿರುವಂಥದ್ದು ಮತ್ತೆ ನೋಡಿ ಇಲ್ಲಿ ಸೆಕ್ಷನ್ ಕನ್ನಡ ಆಲ್ ಸಬ್ಜೆಕ್ಟ್ಸ್ ಅಂತ ಹೇಳಿ ಕೇಳಿದ್ದಾರೆ ಸೊ ಕನ್ನಡ ಸಬ್ಜೆಕ್ಟ್ಸ್ಗೂ ಕೂಡ ಸೊ ಬಿ ಎ ಡಿಗ್ರಿ ಆಗಿರುವಂಥವರು ಸೊ ಈ ಒಂದು ಹುದ್ದೆಗೆ ಅಪ್ಲೈ ಮಾಡ್ಬೋದು ಅಂತ ಹೇಳಿ ಹೇಳ್ಬೋದಾಗಿದೆ ಕನ್ನಡ ಸಬ್ಜೆಕ್ಟ್ಸ್ಗೂ ಕೂಡ ಕರೆದಿರುವಂಥದ್ದು ಸೊ ಎಲ್ಲ ವಿಷಯದಲ್ಲಿ ಅಂತ ಹೇಳಿ ಕೇಳಿರುವಂಥದ್ದು ಮತ್ತು ನೋಡಿ ರೆಲೆವೆಂಟ್ ಕ್ವಾಲಿಫಿಕೇಶನ್ಸ್ ಮೇ ಆಲ್ಸೋ ಅಪ್ಲೈ ಅಂತ ಹೇಳಿ ಕೇಳಿದಾರೆ ನೋಡಿ ನಿಮ್ಮ ಸಿ ವಿ ಮತ್ತು ರೆಸ್ಯೂಮೆ ಫೋಟೋಗ್ರಾಫ್ ಜೊತೆಗೆ ನಿಮ್ಮ ಒಂದು ರೆಸ್ಯೂಮೆ ಫೋಟೋಗ್ರಾಫ್ ಜೊತೆಗೆ ಒಂದು ಹುದ್ದೆಗೆ ನೀವು ಅಪ್ಲೈ ಮಾಡ್ಬೋದು ಸೊ ನೋಡಿ ನೀವೇ ಒಂದು ಅಪ್ಲಿಕೇಶನ್ನ ಬರೆದ್ಬಿಟ್ಟು ನೀವೇ ಒಂದು ಹಾರ್ಡ್ ಕಾಪಿನ ಹಾರ್ಡ್ ಕಾಪಿ ಅಂತಂದರೆ ನೀವೇ ಸ್ವತಃ ಹೋಗಿ ಭೇಟಿ ಕೊಟ್ಟು ನ ತಗೊಂಡು ಆ ಒಂದು ಅಪ್ಲಿಕೇಶನ್ ಜೊತೆಗೆ ನಿಮ್ಮ ಎಲ್ಲ ಸರ್ಟಿಫಿಕೇಟ್ ಜೊತೆಗೆ ಹೋಗಿ ನೀವೊಂದು ಆಫೀಸ್ಗೆ ಭೇಟಿ ಕೊಟ್ಟು ನೀವು ಅಪ್ಲೈ ಮಾಡ್ಬೋದು ಅಂತ ಹೇಳಿ ಕೊಟ್ಟಿದ್ದಾರೆ ಡೈರೆಕ್ಟಾಗಿ ನೀವೇ ಸ್ಕೂಲ್ಗೆ ಹೋಗ್ಬೋದು ಅಂತ ಹೇಳಿ ಇಲ್ಲಿ ಕೊಟ್ಟಿರುವಂಥದ್ದು ಸೊ ಈ ಸ್ಕೂಲ್ ಇರೋದು ಮ್ಯೂಸಿಯಮ್ ರೋಡ್ ಬೆಂಗಳೂರು ಸೊ ಇಲ್ಲಿ ಫೋನ್ ನಂಬರ್ ಕೂಡ ಕೊಟ್ಟಿದ್ದಾರೆ ಸೊ ಇನ್ಫಾರ್ಮೇಷನ್ ತಿಳ್ಕೊಬೋದು ಫೋನ್ ನಂಬರ್ಗೆ ಸೊ ನೀವೇ ಸ್ವತಃ ಹೋಗ್ಬೇಕಾಗುತ್ತೆ ಒಂದು ಸ್ಕೂಲ್ಗೆ ಸಬ್ಮಿಟ್ ಮಾಡೋದಕ್ಕೆ ನೋಡಿ ಇಲ್ಲಿ ಇಮೇಲ್ ಐ ಡಿ ಕೂಡ ಕೊಟ್ಟಿದ್ದಾರೆ ರೆಕ್ರೂಟ್ಮೆಂಟ್ ಆಟ್ ಎಸ್ ಜೆ ಬಿ ಎಚ್ ಎಸ್ ಡಾಟ್ ಇಡಿ ಡಾಟ್ ಇನ್ ಸೊ ಈ ಒಂದು ಮೇಲ್ ಐಡಿ ಕೂಡ ಮೇಲ್ ಮಾಡ್ಬೋದು ಅಥವಾ ವೆಬ್ಸೈಟ್ ಕೂಡ ಕೊಟ್ಟಿದ್ದಾರೆ ನೀವು ಇನ್ಫಾರ್ಮೇಶನ್ನ ಅನ್ನ ತಿಳ್ಕೊಬೋದಾಗಿದೆ ಅಂತ ಹೇಳಿ ಇಲ್ಲಿ ಕೊಟ್ಟಿರುವಂಥದ್ದು ಸೊ ಬೆಸ್ಟ್ ಏನಂದರೆ ನೀವೇ ಸ್ಕೂಲ್ಗೆ ಹೋಗಿ ಭೇಟಿ ಕೊಟ್ಟು ಸೊ ಈ ಒಂದು ಅಪ್ಲಿಕೇಶನ್ ಮಾಡುವಂಥದ್ದು ನೆಕ್ಸ್ಟ್ ನೋಡಿ ಇಲ್ಲಿ ಸೈನ್ಸ್ ಮ್ಯಾಥ್ಸ್ ಮತ್ತು ಹಿಂದಿ ಹೈಸ್ಕೂಲ್ ಟೀಚರ್ಸ್ಗೆ ಕರೆದಿರುವಂಥದ್ದು ಇಮಿಡಿಯೆಟ್ಲಿ ಬೇಕು ಅಂತ ಹೇಳಿ ಕೇಳಿದರೆ ಸೊ ಎನ್ ಬಿ ಎನ್ ವಿದ್ಯಾನ ಮಹೇಂದ್ರ ವೀವರ್ಸ್ ಕಾಲೋನಿ ಸೊ ಬನ್ನರ್ಘಟ್ಟ ಅಂತ ಕೇಳಿರುವಂಥದ್ದು ಸೊ ಈ ಒಂದು ಫೋನ್ ನಂಬರ್ ಕೂಡ ಕೊಟ್ಟಿದ್ದಾರೆ ಇಂಟ್ರೆಸ್ಟ್ ಇರುವಂಥದ್ದು ಒಂದು ಫೋನ್ ನಂಬರ್ಗೆ ಫೋನ್ ಮಾಡಿ ಈ ವಿಷಯವನ್ನು ತಿಳ್ಕೊಬೋದಾಗಿದೆ ನೆಕ್ಸ್ಟ್ ನೋಡಿ ಇದೆಲ್ಲ ಒಂದು ಸೇಲ್ಸ್ ಜಾಬ್ಸ್ ಅಂತ ಹೇಳಿ ಹೇಳ್ಬೋದು ನೋಡಿ ಇಲ್ಲಿ ಐ ಸಿ ಐ ಐ ಹೋಮ್ ಫೈನಾನ್ಸ್ ಅವರು ಇಲ್ಲಿ ಕರೆದಿರುವಂಥದ್ದು ಸೇಲ್ಸ್ ಮ್ಯಾನೇಜರ್ಗೆ ಕರೆದಿದ್ದಾರೆ ಮತ್ತೆ ಸೇಲ್ಸ್ ಆಫೀಸರ್ಗೆ ಕರೆದಿರುವಂಥದ್ದು ಅಂತ ಹೇಳಿ ಹೇಳ್ಬೋದಾಗಿದೆ ಸೊ ನೋಡಿ ಇಲ್ಲಿ ಸೊ ಯಾವುದೇ ಒಂದು ಪದವಿ ಆಗಿರೋರು ಸೊ ಮೂವತ್ತೆರಡು ವರ್ಷಕ್ಕಿಂತ ಕಡಿಮೆ ಇರಬೇಕು ಸೊ ಮೂವತ್ತೆರಡು ವರ್ಷಕ್ಕಿಂತ ಕಡಿಮೆ ಇರೋರು ಈ ಒಂದು ಹುದ್ದೆಗೆ ನೀವು ಅಪ್ಲೈ ಮಾಡ್ಬೋದಾಗಿದೆ ಅಂತ ಹೇಳಿ ಹೇಳಿದ್ದಾರೆ ಸೊ ಡೇಟನ್ನು ಕೂಡ ಕೊಟ್ಟಿದ್ದಾರೆ ಗುರುವಾರ ಡಿಸೆಂಬರ್ ಒಂಬತ್ತು ಎರಡು ಸಾವಿರದ ಇಪ್ಪತ್ತೊಂದು ಅಂತ ಹೇಳಿ ಡೇಟನ್ನು ಕೊಟ್ಟಿರುವಂಥದ್ದು ಸೊ ಸಮಯ ಕೂಡ ಕೊಟ್ಟಿದ್ದಾರೆ ಬೆಳಗ್ಗೆ ಹತ್ತರಿಂದ ನಾಲ್ಕು ಗಂಟೆವರೆಗೂ ನೀವು ಡೈರೆಕ್ಟ್ ಆಗಿ ವಾಕ್ ಇನ್ ಇಂಟರ್ವ್ಯೂಗೆ ಹೋಗುವಂಥದ್ದು ಅಂತ ಹೇಳಿ ಇಲ್ಲಿ ಕೊಟ್ಟಿರುವಂಥದ್ದು ಸೊ ನೋಡಿ ಇಲ್ಲಿ ಜೆ ಪಿ ನಗರ ಅಲ್ಲೂ ಕೂಡ ವಾಕಿನಿರುವಂತದ್ದು ಜೆ ಪಿ ನಗರ ಅಡ್ರೆಸ್ ಕೂಡ ಇಲ್ಲಿ ಕೊಟ್ಟಿರುವಂತದ್ದು ಸೊ ಜೆ ಪಿ ನಗರ ಸೊ ಎಲ್ಲಿ ಬರುತ್ತೆ ಅಂತಂದ್ರೆ ಆಪೋಸಿಟ್ ತಿರುಮಳಗಿರಿ ವೆಂಕಟೇಶ್ವರ ಟೆಂಪಲ್ ಅಂತ ಹೇಳಿ ಕೊಟ್ಟಿರೋದು ಅಬೋ ಸೆಂಟ್ರಲ್ ಬ್ಯಾಂಕ್ ಬೆಂಗಳೂರು ಅಂತ ಹೇಳಿ ಕೊಟ್ಟಿದ್ದಾರೆ ನೋಡಿ ಇಲ್ಲಿ ಫೋನ್ ನಂಬರ್ ಕೂಡ ಕೊಟ್ಟಿದ್ದಾರೆ ಕಾಲ್ ಶಂಕರ ಅಂತ ಹೇಳಿ ಕೊಟ್ಟಿದ್ದಾರೆ ಬಾಬು ಅನ್ನೋರ್ ನಂಬರ್ ಕೂಡ ಇಲ್ಲಿ ಕೊಟ್ಟಿರುವಂತದ್ದು ಮತ್ತೆ ನೋಡಿ ಇಲ್ಲಿ ಯಶವಂತಪುರ ಶಾಖೆಯಲ್ಲೂ ಕೂಡ ಓಪನಿಂಗ್ ಇರುವಂತದ್ದು ಸೊ ಕಿರಣ್ ಕಿಶೋರ್ ಅಂತ ಹೇಳಿ ನಂಬರ್ಗಳನ್ನ ಕೊಟ್ಟಿರೋದು ನೀವು ನಂಬರ್ಗಳನ್ನ ನೋಟ್ ಮಾಡ್ಕೊಬೋದಾಗಿದೆ ಇಲ್ಲಿ ಸೊ ನೋಡಿ ನಂಬರ್ಗಳನ್ನ ಇಲ್ಲಿ ಕ್ಲೀನ್ ಆಗಿ ಕೊಟ್ಟಿದ್ದಾರೆ ಸೊ ಮತ್ತೆ ಆ ಕಿರಣ್ ಅಂತ ಹೇಳಿ ನಂಬರ್ ನೋಡಿ ಫೋನ್ ನಂಬರ್ ಕೂಡ ಇಲ್ಲಿ ಕೊಟ್ಟಿರುವಂತದ್ದು ಕಿಶೋರ್ ಅಂತ ಹೇಳಿ ಮತ್ತು ಶಂಕರ್ ಅಂತ ಹೇಳಿ ಫೋನ್ ನಂಬರ್ ಕೂಡ ಇಲ್ಲಿ ಕ್ಲಿಯರ್ ಆಗಿ ಕೊಟ್ಟಿದ್ದಾರೆ ಮತ್ತು ನೋಡಿ ಇಲ್ಲಿ ವೈಟ್ ಫೀಲ್ಡಲ್ಲಿ ಕೂಡ ಇರುವಂಥದ್ದು ಅಂತ ಹೇಳಿ ಹೇಳ್ಬೋದಾಗಿದೆ ಸೊ ಜೆ ನಗರ ವೈಟ್ ಫೀಲ್ಡಲ್ಲಿ ಓಪನಿಂಗ್ ಇರೋದು ಚಂದ್ರಶೇಖರನ್ ಅವರು ಕೂಡ ನಂಬರ್ ಕೊಟ್ಟಿದ್ದಾರೆ ಮತ್ತೆ ದೀನ್ ದಯಾಳ್ ಅವರ ನಂಬರ್ ಕೂಡ ಕೊಟ್ಟಿದ್ದಾರೆ ಅವರು ಮಾಡ್ಬೋದು ನೋಡಿ ಎಲ್ಲೆಲ್ಲಿ ಓಪನಿಂಗ್ಸ್ ಇರೋಂತಂದ್ರೆ ಚಂದ್ರಾಪುರ ಹೊಸೂರು ಕಿಂಗೇರಿ ರಾಮನಗರ ಸಹಕಾರ ನಗರ ಚಿಕ್ಕಬಳ್ಳಾಪುರ ದೊಡ್ಡಬಳ್ಳಾಪುರ ನೆಲಮಂಗಲ ಬೆಂಗಳೂರು ಜೆ ನಗರ ಯಶವಂತಪುರ ವೈಟ್ ಫೀಲ್ಡ್ ಸೊ ಇಲ್ಲೆಲ್ಲ ಓಪನಿಂಗ್ಸ್ ಇದೆ ಸೊ ನಿಮ್ಮ ಒಂದು ಸಿ ವಿನ ನೋಡಿ ಇಲ್ಲಿ ಸಬ್ಮಿಟ್ ಮಾಡಬಹುದಾಗಿದೆ ಡಬ್ಲ್ಯೂ ಡಬ್ಲ್ಯೂ ಡಾಟ್ ಐ ಸಿ ಐ ಸಿ ಐ ಎಚ್ ಎಫ್ ಸಿ ಡಾಟ್ ಕಾಮ್ ಸೊ ಅಲ್ಲಿ ಕೆರಿಯರ್ಸ್ ಅನ್ನೋ ವೆಬ್ಸೈಟಲ್ಲಿ ನೀವು ಒಂದು ಸಬ್ಮಿಟ್ ಮಾಡ್ಬೋದು ಅಂತ ಹೇಳಿ ಕೊಟ್ಟಿದ್ದಾರೆ ಸೊ ಅಥವಾ ನೀವೇ ಡೈರೆಕ್ಟಾಗಿ ಸೊ ವಾಕ್ ಇನ್ ಇಂಟರ್ವ್ಯೂಗೆ ನೀವು ಅಟೆಂಡ್ ಆಗ್ಬೋದಾಗಿದೆ ಅಂತ ಹೇಳಿ ಇಲ್ಲಿ ಕೊಟ್ಟಿರುವಂಥದ್ದು ಸೊ ಏನಂತಂದ್ರೆ ಏನಂತಂದರೆ ಒಂದು ಫೋನ್ ನಂಬರ್ಗೆ ಫೋನ್ ಮಾಡಿಕೊಂಡು ಗುರುವಾರ ಸೊ ಒಂಬತ್ತನೇ ತಾರೀಕು ಎರಡು ಸಾವಿರದ ಇಪ್ಪತ್ತೊಂದು ಸೊ ಇಂಟ್ರೆಸ್ಟ್ ಇರುವಂಥವ್ರು ಡೈರೆಕ್ಟಾಗಿ ವಾಕ್ ಇನ್ ಇಂಟರ್ವ್ಯೂ ಹೋಗ್ಬೋದು ಸೊ ಐ ಸಿ ಐ ಸಿ ಐ ಬ್ಯಾಂಕ್ ಹೋಮ್ ಫೈನಾನ್ಸ್ ಸೇಲ್ಸ್ ಮ್ಯಾನೇಜರ್ ಮತ್ತು ಸೇಲ್ಸ್ ಆಫೀಸರ್ ಸೊ ಯಾವುದೇ ಒಂದು ಪದವಿ ಮೂವತ್ತೆರಡು ವರ್ಷ ವಯೋಮಿತಿಯನ್ನು ಕೊಟ್ಟಿರುವಂಥದ್ದು ಸೊ ನೆಕ್ಸ್ಟ್ ನೋಡಿ ಮತ್ತೆ ಇನ್ನೊಂದು ಹುದ್ದೆ ಬಂದು ಅಹ್ ಇಲ್ಲಿರುವಂತದ್ದು ಆಶಾ ಸೊ ಇದೊಂದು ಸ್ವೀಟ್ ಕಂಪನಿ ಅಂತ ಹೇಳಿ ಕೇಳಬಹುದು ತುಂಬಾ ಹಳೆಯಾದಂತಹ ಒಂದು ಸ್ವೀಟ್ ಅಂಗಡಿ ಅಂತ ಹೇಳಬಹುದು ತುಂಬಾ ಪ್ರತಿಷ್ಠಿತವಾದ ಸ್ವೀಟ್ ಅಂಗಡಿ ಇದು ಆಶಾ ಅಂತ ಹೇಳಿ ಸೊ ಇಲ್ಲಿ ಡೈರೆಕ್ಟ್ ಆಗಿ ವಾಕ್ ಇಂಟರ್ವ್ಯೂ ನ ಕರಿದಾರೆ ಸೊ ಎಂಟ್ರಿಂದ ಹದಿನೈದು ತಾರೀಕು ವರ್ಗೂ ವಾಕ್ ಇಂಟರ್ವ್ಯೂ ನಡೆಯುವಂಥದ್ದು ಸೊ ಇದೊಂದು ಸ್ವೀ ಸ್ವೀಟ್ ಅಂಗಡಿ ಅಂತ ಆಲ್ರೆಡಿ ಹೇಳಿದೀನಿ ನೋಡಿ ಇಲ್ಲಿ ಸೇಲ್ಸ್ ಮ್ಯಾನ್ಸ್ಗೆ ಕರಿದಾರೆ ಪಿ ಯು ಸಿ ಅಥವಾ ಗ್ರಾಜುಯೇಟ್ ಯಾವುದೇ ಒಂದು ಪದವಿ ಆಗಿರೋರು ಯು ಸಿ ಆಗಿರೋ ಇವಾಗ ಅಪ್ಲೈ ಮಾಡ್ಬೋದು ಮತ್ತೆ ನೋಡಿ ಅಸಿಸ್ಟೆಂಟ್ ಸೇಲ್ಸ್ ಮ್ಯಾನೇಜರ್ ರೀಜನಲ್ ಸೇಲ್ಸ್ ಮ್ಯಾನೇಜರ್ ಅಂತ ಹೇಳಿ ಕರಿದಾರೆ ಸೇಲ್ಸ್ಗೆ ಗ್ರಾಜುಯೇಟು ಅಥವಾ ಪೋಸ್ಟ್ ಗ್ರಾಜುಯೇಟ್ ಸೊ ಯಾವುದೇ ಒಂದು ಪದವಿ ಸ್ನಾತಕ ಪದವಿ ಮಾಡಿರೋರು ಸೊ ಇದಕ್ಕೆ ನೋಡಿ ಎಕ್ಸ್ಪೀರಿಯನ್ಸ್ ಅನ್ನ ಕೇಳಿದರೆ ಒಂದಿದ್ದ ಐದು ವರ್ಷ ಎಕ್ಸ್ಪೀರಿಯನ್ಸ್ ಇರುವಂಥದ್ದು ಸೊ ಇದಕ್ಕೆ ಯಾವುದೇ ರೀತಿಯಂತ ಎಕ್ಸ್ಪೀರಿಯನ್ಸ್ ಇಲ್ಲ ಫೀಲ್ಡ್ ಸೇಸ್ಮೆನ್ಗೆ ಬಟ್ ಇದಕ್ಕೆ ಐದು ವರ್ಷ ಎಕ್ಸ್ಪೀರಿಯನ್ಸ್ ಅನ್ನ ಕೇಳಿರುವಂಥದ್ದು ಸೊ ಇಂಟ್ರೆಸ್ಟ್ ಇರುವಂಥವರು ಈ ಒಂದು ಫೋನ್ ನಂಬರ್ಗೆ ನೀವು ಫೋನ್ ಮಾಡ್ಬೋದಾಗಿದೆ ಅಂತ ಹೇಳಿ ಹೇಳ್ಬೋದಾಗಿದೆ ಸೊ ನೈನ್ ಒನ್ ಒನ್ ತ್ರೀ ಸಿಕ್ಸ್ ಫೋರ್ ಜೀರೋ ಫೈವ್ ಒನ್ ಫೋರ್ ಸೊ ಜೀರೋ ಏಯ್ಟ್ ಜೀರೋ ಫೋರ್ ಟು ಜೀರೋ ಸಿಕ್ಸ್ ಸೆವೆನ್ ಏಟ್ ಫೈವ್ ತ್ರೀ ಸೊ ಒಂದು ಫೋನ್ ನಂಬರ್ ಗೆ ಫೋನ್ ಮಾಡಬಹುದು ಈ ಒಂದು ಸಂಸ್ಥೆ ಇರೋದು ಮಲ್ಲೇಶ್ವರ ಬೆಂಗಳೂರು ಅಂತ ಹೇಳಿ ಹೇಳಬಹುದು ನೆಕ್ಸ್ಟ್ ನೋಡಿ ಆ ಒಂದು ಕನ್ಸ್ಟ್ರಕ್ಷನ್ ಕಂಪನಿ ಶ್ರವಂತಿ ಗ್ರೂಪ್ಸ್ ಅಂತ ಹೇಳಿ ಸೊ ಇವರು ಒಂದು ಇವರೊಬ್ರು ಪ್ರತಿಷ್ಠಿತ ಡೆವಲಪರ್ಸ್ ಮತ್ತೆ ಕನ್ಸ್ಟ್ರಕ್ಷನ್ ಕಂಪನಿ ಅಂತ ಹೇಳಿ ಹೇಳ್ಬೋದು ಸೊ ಇವ್ರು ನೋಡಿ ಸೇಲ್ಸ್ ಮ್ಯಾನೇಜರ್ಗೆ ಕರೆದಿರುವಂಥದ್ದು ಸೇಲ್ಸ್ ಮತ್ತೆ ಮಾರ್ಕೆಟಿಂಗ್ ಎಕ್ಸಿಕ್ಯೂಟಿವ್ಸ್ ಮೇಲ್ ಅಂತ ಹೇಳಿ ಕೇಳಿದರೆ ಪುರುಷ ಅಭ್ಯರ್ಥಿಗಳು ಮಾತ್ರ ಸೊ ಮೂರಿಂದ ಐದು ವರ್ಷ ಎಕ್ಸ್ಪೀರಿಯನ್ಸ್ ಅನ್ನ ಕೇಳಿರುವಂಥದ್ದು ಮತ್ತೆ ನೋಡಿ ಟೆಲಿಕಾಲರ್ಸ್ ಮತ್ತೆ ಪ್ರೀ ಸೇಲ್ಸ್ ಟೆಲಿಕಾಲರ್ಸ್ ಇದು ಮಹಿಳಾ ಅಭ್ಯರ್ಥಿಗಳಿಗೆ ಮಾತ್ರ ಇರುವಂತದ್ದು ಅಂತ ಹೇಳಿ ಹೇಳ್ಬೋದಾಗಿದೆ ಸೊ ಇದಕ್ಕೆ ಒಂದರಿಂದ ಎರಡು ವರ್ಷ ಎಕ್ಸ್ಪೀರಿಯನ್ಸ್ ಅನ್ನ ಕೇಳಿರುವಂಥದ್ದು ಸೊ ಇಂಟ್ರೆಸ್ಟ್ ಇರುವಂಥವ್ರು ನಿಮ್ಮ ಒಂದು ಬಯೋಡೇಟನ ಈ ಒಂದು ಮೇಲ್ ಅಡಿಗೆ ಮೇಲ್ ಮಾಡಬಹುದು ಎಚ್ ಆರ್ ಆರ್ಟ್ ಎಸ್ ಎಚ್ ಆರ್ ಎ ವಿ ಎನ್ ಟಿ ಎಚ್ ಐ ಗ್ರೂಪ್ ಡಾಟ್ ಕಾಮ್ ಎಚ್ ಆರ್ ಅಟ್ ಶ್ರವಂತಿ ಗ್ರೂಪ್ ಡಾಟ್ ಕಾಮ್ ಸೊ ಈ ಒಂದು ಮೇಲ್ ಅಡಿ ಮೇಲ್ ಮಾಡಬಹುದು ಮತ್ತೆ ಇನ್ನೊಂದು ಮೇಲ್ ಅಡಿ ಕೊಟ್ಟಿದ್ದಾರೆ ಸೇಲ್ಸ್ ಅಟ್ ಶ್ರವಂತಿ ಗ್ರೂಪ್ ಡಾಟ್ ಕಾಮ್ ಅಂತ ಹೇಳಿ ಮತ್ತೆ ಇಲ್ಲಿ ಫೋನ್ ನಂಬರ್ ಕೂಡ ಕೊಟ್ಟಿರೋದು ಸೊ ಇಂಟ್ರೆಸ್ಟ್ ಇಂಟ್ರೆಸ್ಟ್ ಇರುವಂತಹ ಒಂದು ಫೋನ್ ನಂಬರ್ ಫೋನ್ ಮಾಡಿ ಇಂಟರ್ವ್ಯೂ ನ ತಗೊಂಬೋದಾಗಿದೆ ನೆಕ್ಸ್ಟ್ ನೋಡಿ ಕ್ಲಾಸ್ಮಾ ಅಂತ ಹೇಳಿ ಇದೊಂದು ಕಂಪ್ನಿ ಸೊ ಇದು ಇದು ಕಂಪ್ನಿ ಬಂದ್ಬಿಟ್ಟು ಈ ಹಾರ್ಡ್ವೇರ್ ಈ ಒಂದು ಕನ್ಸ್ಟ್ರಕ್ಷನ್ಗೆ ಗ್ಲಾಸ್ಗಳು ಈ ಒಂದು ಹಾರ್ಡ್ವೇರ್ನ ವೇರ್ ಕಳಿಸುವಂತ ಒಂದು ಕಂಪ್ನಿ ಅಂತ ಹೇಳಿ ಹೇಳ್ಬೋದು ಸೊ ನೋಡಿ ಇಲ್ಲಿ ಸೇಲ್ಸ್ ಏರಿಯಾ ಸೇಲ್ಸ್ ಎಕ್ಸಿಕ್ಯೂಟಿವ್ಸ್ ಫಾರ್ ಕರ್ನಾಟಕ ಅಂತ ಹೇಳಿ ಕೇಳಿದಾರೆ ಸೊ ಆಲ್ ಓವರ್ ಕರ್ನಾಟಕ ಇಂಡಿಯಾ ಅಂತ ಹೇಳಿ ಕೇಳಿರುವಂಥದ್ದು ಸೊ ಕರ್ನಾಟಕದಾದ್ಯಂತ ಹುದ್ದೆ ಇರುವಂತದ್ದು ಈ ಒಂದು ಜಾಬ್ಸ್ ಅಂತ ಹೇಳಿ ಹೇಳ್ಬೋದು ನೋಡಿ ಇಂಟ್ರೆಸ್ಟ್ ಇರುವಂತವ್ರು ಈ ಒಂದು ಅಪ್ಲೈ ಮಾಡ್ಬೋದು ಐ ಎನ್ ಎಫ್ ಒ ಅಟ್ ಸಿ ಎಲ್ ಓ ಎಸ್ ಎ ಡಾಟ್ ಕಾಮ್ ಸೊ ಈ ಒಂದು ಮೇಲ್ ಐ ಗೆ ನೀವು ಮೇಲ್ ಮಾಡಬಹುದಾಗಿದೆ ಅಥವಾ ಫೋನ್ ನಂಬರ್ ಕೂಡ ಇಲ್ಲಿ ಕೊಟ್ಟಿದ್ದಾರೆ ಸೊ ಇಂಟ್ರೆಸ್ಟ್ ಇರುವಂತವ್ರು ಇಲ್ಲಿ ಫೋನ್ ನಂಬರ್ ಗೆ ಫೋನ್ ಮಾಡಿ ವಿಷಯವನ್ನು ತಿಳ್ಕೋಬಹುದು ನೆಕ್ಸ್ಟ್ ನೋಡಿ ಇಲ್ಲಿ ವಾಂಟೆಡ್ ಟೂ ವೀಲರ್ ಸೇಲ್ಸ್ಮೆನ್ ಅಂತ ಹೇಳಿ ಇಲ್ಲಿ ಕೇಳಿದರೆ ಟೂ ಈ ಒಂದು ವೀಲರ್ ನೀವು ಅಪ್ಲೈ ಮಾಡಬಹುದು ನೋಡಿ ಈ ಒಂದು ಸಂಸ್ಥೆ ಇರೋದು ಹುಬ್ಳಿ ಸೊ ಅಂತ ಹೇಳಿ ಹೇಳಬಹುದಾಗಿದೆ ಸೊ ನೋಡಿ ಇದೊಂದು ಏಜೆನ್ಸಿ ರೈಸಿಂಗ್ ಸನ್ ಏಜೆನ್ಸೀಸ್ ಅಂತ ಹೇಳಿ ನೋಡಿ ಶಿಂದೆ ಕಾಂಪ್ಲೆಕ್ಸ್ ನೀಲ್ಗಿನ್ ರೋಡ್ ಅಂತ ಹೇಳಿ ಇಲ್ಲಿ ಕೊಟ್ಟಿದ್ದಾರೆ ಸೇಲ್ಸ್ ಸೂಪರ್ವೈಸರ್ಗೆ ಕರೆದಿರುವಂಥದ್ದು ಸೊ ಹುಬ್ಬಳ್ಳಿ ಸರೌಂಡಿಂಗಲ್ಲಿ ಕೇಳಿದರೆ ನೋಡಿ ಇಲ್ಲಿ ಸಂಬಳ ಕೊಟ್ಬಿಟ್ಟಿದ್ದಾರೆ ಹದಿನೈದು ಸಾವಿರ ತಿಂಗಳಿಗೆ ಕೊಡ್ತಾರಂತೆ ಟ್ರಾವೆಲ್ಗೆ ಆಗುವಂಥದ್ದೆಲ್ಲ ಕೊಡ್ತೀನಿ ಅಂತ ಹೇಳಿ ಕೇಳಿದ್ದಾರೆ ಪ್ಲಸ್ ಡಿ ಎ ಇರುತ್ತೆ ಪ್ಲಸ್ ಎರಡು ಸಾವಿರದ ಐನೂರು ರೂಪಾಯಿ ಇಲ್ಲಿ ಕೊಡುವಂಥದ್ದು ಅಂತ ಹೇಳಿ ಇಲ್ಲಿ ಕೊಟ್ಟಿರುವಂಥದ್ದು ಸೊ ಒಟ್ಟು ಎಲ್ಲ ಸೇರಿದ್ರೆ ನಿಮಗೆ ಒಂದು ಇಪ್ಪತ್ತು ಸಾವಿರವರೆಗೂ ಕೂಡ ಬರ್ಬೋದು ಎಲ್ಲ ಕಂಪ್ಲೀಟ್ ಆಗಿ ಅಂತ ಹೇಳಿ ಕೊಟ್ಟಿರುವಂಥದ್ದು ಸೊ ಟೂ ವೀಲರ್ ಇರುವಂಥವ್ರು ಒಂದು ಹೃದಯಕ್ಕೆ ಅಪ್ಲೈ ಮಾಡ್ಬೋದು ಎಕ್ಸ್ಪೀರಿಯೆನ್ಸ್ನ ಕೇಳಿದರೆ ಟೂ ವೀಲರ್ ಇರುವಂಥವ್ರು ನೋಡಿ ಇಲ್ಲಿ ಐದು ವರ್ಷ ಎಕ್ಸ್ಪೀರಿಯನ್ಸ್ ಇರೋರು ಕೇಳಿರುವಂಥದ್ದು ಸೊ ಅವ್ರಿಗೆ ಹದಿನೈದು ಸಾವಿರ ಮತ್ತು ನೋಡಿ ಐದರಿಂದ ಹತ್ತು ವರ್ಷ ಇರುವಂಥವ್ರಿಗೆ ನೋಡಿ ಹದಿನೆಂಟು ಸಾವಿರ ಕೊಡ್ತಾರೆ ಜೊತೆಗೆ ಒಂದು ಎರಡು ಸಾವಿರದ ಆರುನೂರು ಟ್ರಾವೆಲಿಂಗ್ ಎಲ್ಲ ಕೊಡ್ತೀರಿ ಅಂತ ಹೇಳಿ ಇಲ್ಲಿ ಕೊಟ್ಟಿರುವಂಥದ್ದು ಸೊ ನಿಮ್ಮ ಒಂದು ಇಂಟ್ರೆಸ್ಟ್ ಇರುವಂಥವ್ರು ಸೊ ನಿಮ್ಮ ಎಲ್ಲ ಆಧಾರ್ ಕಾರ್ಡ್ ಡೀಟೇಲ್ಸ್ ಎಲ್ಲ ಹಾಕ್ಬಿಟ್ಟು ನೋಡಿ ಒಂದು ರೈಸಿಂಗ್ ಸನ್ ಏಜೆನ್ಸೀಸ್ ಒನ್ 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 ಅಟ್ ರೆಡಿಫ್ ಮೇಲ್ ಡಾಟ್ ಕಾಮ್ ಸೊ ಈ ಒಂದು ಮೇಲ್ ಅಡಿಗೆ ನೀವು ಮೇಲ್ ಮಾಡ್ಬೋದು ಅಂತ ಹೇಳಿ ಇಲ್ಲಿ ಕೊಟ್ಟಿರುವಂಥದ್ದು ಸೊ ಇದು ಹುಬ್ಳಿಲಿರೋರಿಗೆ ಒಂದು ಅವಕಾಶ ಅಂತ ಹೇಳಿ ಹೇಳ್ಬೋದು ನೆಕ್ಸ್ಟ್ ನೋಡಿ ಶ್ರೀದೇವಿ ಇನ್ಸ್ಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ ಇದು ಮೆಡಿಕಲ್ ಅವರಿಗೆ ಜಾಬ್ಸ್ ಅಂತ ಹೇಳ್ಬೋದು ಇಲ್ಲಿ ಸ್ಟಾಫ್ ಕಲಿದ್ದಾರೆ ಸೊ ಇಂಟ್ರೆಸ್ಟ್ ಇರುವಂತ ಅಪ್ಲೈ ಮಾಡಬಹುದು ಫ್ರೆಷರ್ ಸ್ಕ್ಯಾನ್ ಅಪ್ಲೈ ಅಂತ ಹೇಳಿ ಕೂಡ ಇಲ್ಲಿ ಆ ನೋಡಿ ಎಲಿಜಿಬಲ್ ಕ್ಯಾಂಡಿಡೇಟ್ಸ್ ವಿತ್ ಬಯೋಡೇಟಾ ಅಂತ ಹೇಳಿ ಹೇಳಿದರೆ ಸೊ ಒಂದು ಮೇಲ್ ಅಡಿಗೆ ನೀವು ಮೇಲ್ ಮಾಡಬಹುದಾಗಿದೆ ಅಥವಾ ವಾಕ್ ಇನ್ ಇಂಟರ್ವ್ಯೂ ಕೂಡ ಇದೆ ನೀವು ಈ ಒಂದು ಸಂಸ್ಥೆಗೆ ಡೈರೆಕ್ಟ್ ಆಗಿ ನೀವು ವಾಕ್ ಇನ್ಬಹುದು ಬೆಳಗ್ಗೆ ಹತ್ತರಿಂದ ಐದು ಗಂಟೆ ಅಂತ ಹೇಳಿ ಕೊಟ್ಟಿದ್ದಾರೆ ಅಥವಾ ಈ ಒಂದು ಮೇಲ್ ಅಡಿಗೆ ಮೇಲ್ ಮಾಡಬಹುದು ಎಚ್ ಆರ್ ಅಂಡರ್ ಸ್ಕೋರ್ ಐ ಎನ್ ಎಫ್ ಒಟ್ ಶ್ರೀದೇವಿ ಮೆಡಿಕಲ್ ಡಾಟ್ ಓ ಆರ್ ಜಿ ಸೊ ಮೇಲ್ಡಿ ಕಳಿಸಬಹುದು ಫೋನ್ ನಂಬರ್ ಕೂಡ ಕೊಟ್ಟಿದ್ದಾರೆ ಇಂಟ್ರೆಸ್ ಫೋನ್ ನಂಬರ್ ಗೆ ಫೋನ್ ಮಾಡಿ ವಿಷಯವನ್ನು ತಿಳ್ಕೊಬಹುದು ಮತ್ತೆ ನೋಡಿ ಜೂಬ್ಲಿ ಮಿಷನ್ ಮೆಡಿಕಲ್ ಕಾಲೇಜ್ ಅನ್ ರಿಸೆಷನ್ ಶೂಟ್ ಕರಿದ್ದಾರೆ ಇಲ್ಲಿ ಜೂನಿಯರ್ ಕನ್ಸಲ್ಟೆಂಟ್ ನ್ಯೂರೋ ಸರ್ಜರಿ ಅಂತ ಹೇಳಿ ಕರೆದಿರುವಂಥದ್ದು ಸೊ ಇಂಟ್ರೆಸ್ಟ್ ಇರುವಂತರು ಈ ಒಂದು ವೆಬ್ಸೈಟ್ಗೆ ಹೋಗಬೇಕಾಗತ್ತೆ ಡಬ್ಲ್ಯೂ ಡಬ್ಲ್ಯೂ ಡಾಟ್ ಜೆ ಎಮ್ ಸಿ ಆರ್ ಐ ಡಾಟ್ ಓ ಆರ್ ಜಿ ಈ ಒಂದು ವೆಬ್ಸೈಟ್ಗೆ ಹೋದ್ರೆ ಅಲ್ಲಿ ಕೆರಿಯರ್ ಅನ್ನೋ ಒಂದು ಆಪ್ಷನ್ ಇರುತ್ತೆ ಆ ಒಂದು ಕೆರಿಯರ್ ಸೆಕ್ಷನ್ಗೆ ಹೋಗಿ ಸೊ ಈ ಒಂದು ಹುದ್ದೆಗೆ ನೀವು ಅಪ್ಲೈ ಮಾಡ್ಬೋದಾಗಿದೆ ನೋಡಿ ಇಲ್ಲಿ ಫೋನ್ ನಂಬರ್ ಕೂಡ ಇಲ್ಲಿ ಕೊಟ್ಟಿದ್ದಾರೆ ಇಂಟ್ರೆಸ್ಟ್ ಇರುವಂಥವ್ರು ಈ ಒಂದು ಫೋನ್ ನಂಬರ್ ಗಳಿಗೆ ಫೋನ್ ಮಾಡಿ ವಿಷಯವನ್ನು ತಿಳ್ಕೊಬೋದಾಗಿದೆ ನೆಕ್ಸ್ಟ್ ನೋಡಿ ಪ್ರೆಸಿಡೆನ್ಸಿ ಕಾಲೇಜ್ ಅಂತ ಹೇಳಿ ಇಲ್ಲಿ ಕರೆದಿರುವಂಥದ್ದು ಸೊ ನೋಡಿ ಫ್ಯಾಕಲ್ಟಿ ಪೊಸಿಷನ್ಗೆ ಕರೆದಿರುವಂಥದ್ದು ಸೋ ಮಾರ್ಕೆಟಿಂಗು ಹ್ಯೂಮನ್ ರಿಸೋರ್ಸು ಫೈನಾನ್ಸು ಸೊ ಜನರಲ್ ಮ್ಯಾನೇಜ್ಮೆಂಟು ಲಾಜಿಸ್ಟಿಕ್ಸು ಕಂಪ್ಯೂಟರ್ ಅಪ್ಲಿಕೇಶನ್ಸ್ ಎಕನಾಮಿಕ್ಸ್ ಈ ರೀತಿಯಾಗಿ ಹಲವು ವಿಷಯಗಳಲ್ಲಿ ನೋಡಿ ಪ್ರೊಫೆಸರ್ಸು ಅಸೋಸಿಯೇಟ್ ಪ್ರೊಫೆಸರ್ ಅಸಿಸ್ಟೆಂಟ್ ಪ್ರೊಫೆಸರ್ಗೆ ಕರೆದಿರುವಂಥದ್ದು ಸೊ ಎಲ್ಲ ಹುದ್ದೆಗಳಿಗೆ ಇಲ್ಲಿ ಕರೆದಿರುವಂಥದ್ದು ಇಂಟ್ರೆಸ್ಟ್ ಇರುವಂಥವ್ರು ಹದಿನೈದು ದಿನಗಳ ಒಳಗಾಗಿ ಅಪ್ಲೈ ಮಾಡಬೇಕು ಅಂತ ಹೇಳಿ ಇಲ್ಲಿ ಕೊಟ್ಟಿರುವಂಥದ್ದು ನಿಮ್ಮ ರೆಸ್ಯೂಮಿ ಜೊತೆಗೆ ನೋಡಿ ಒಂದು ಮೇಲೆಡೆಗೆ ಮೇಲ್ ಮಾಡಬೇಕಾಗತ್ತೆ ಸೊ ಕೆರಿಯರ್ ಡ್ಯಾಶ್ ಒ ಎಲ್ ಪ್ರೆಸಿಡೆನ್ಸಿ ಡಾಟ್ ಇಡಿಯು ಡಾಟ್ ಇನ್ ಸೊ ಈ ಒಂದು ಮೇಲ್ ಐ ನೀವು ಮೇಲ್ ಮಾಡಬೇಕಾಗತ್ತೆ ಅಂತ ಹೇಳಿ ಕೊಟ್ಟಿದ್ದಾರೆ ನೋಡಿ ಫೋನ್ ನಂಬರ್ ಕೂಡ ಇಂಟ್ರೆಸ್ಟ್ ಇರುವಂತಹ ಒಂದು ಫೋನ್ ನಂಬರ್ಗೆ ಕೂಡ ಫೋನ್ ಮಾಡ್ಬೋದು ಫೋನ್ ಮಾಡಬಹುದು ಒಂದು ಸಂಸ್ಥೆ ಇರೋದು ಹೆಬ್ಬಾಳ ಬೆಂಗಳೂರು ಅಂತ ಹೇಳಿ ಹೇಳ್ಬೋದಾಗಿದೆ ನೆಕ್ಸ್ಟ್ ನೋಡಿ ಬಾಗಲಕೋಟಲ್ಲಿ ಒಂದು ಓಪನಿಂಗ್ಸ್ ಅಂತ ಹೇಳಿ ಹೇಳ್ಬೋದು ಬಾಗಲ್ಕೋಟೆಯಲ್ಲಿ ಇರುವಂಥ ಒಂದು ಓಪನಿಂಗ್ ಸೊ ಇಲ್ಲಿ ನೋಡಿ ಕ್ಲರ್ಕ್ ಕಮ್ ಕಂಪ್ಯೂಟರ್ ಆಪರೇಟರ್ ಅಂತ ಹೇಳಿ ಕೇಳಿದರೆ ಕ್ಲರ್ಕ್ ಕಮ್ ಕಂಪ್ಯೂಟರ್ ಆಪರೇಟರು ಸೊ ಯಾವುದೇ ಒಂದು ಪದವಿ ಆಗಿರೋರು ವಿತ್ ಕಂಪ್ಯೂಟರ್ ನಾಲೆಜ್ ಅಂತ ಹೇಳಿ ಕೇಳಿದರೆ ಸೊ ಒಟ್ಟು ಎರಡು ವೇಕೆನ್ಸಿಸ್ ಇರುವಂಥದ್ದು ಅಂತ ಹೇಳಿ ಹೇಳ್ಬೋದಾಗಿದೆ ನೆಕ್ಸ್ಟ್ ನೋಡಿ ಇಲ್ಲಿ ಅಕೌಂಟೆಂಟ್ ಅಂತ ಹೇಳಿ ಇಲ್ಲಿ ಕರೆದಿರುವಂಥದ್ದು ಸೊ ಬಿ ಕಾಮ್ ವಿತ್ ಟ್ಯಾಲಿ ಅಂತ ಹೇಳಿ ಇಲ್ಲಿ ಕೇಳಿದರೆ ಸೊ ಒಟ್ಟು ಸೊ ಎರಡು ಪೊಸಿಷನ್ಸ್ಗೆ ಕರೆದಿರುವಂಥದ್ದು ಅಂತ ಹೇಳಿ ಹೇಳ್ಬೋದಾಗಿದೆ ಡೇಟಾ ಎಂಟ್ರಿ ಆಪರೇಟರ್ ಕೂಡ ಕರೆದಿದ್ದಾರೆ ಸೊ ಬಿ ಸಿ ಎಮ್ ಸಿ ಎ ಕಂಪ್ಯೂಟರ್ ಸೈನ್ಸ್ ಮಾಡಿರೋರು ಒಂದು ಹುದ್ದೆಗೆ ಅಪ್ಲೈ ಮಾಡ್ಬೋದು ನೋಡಿ ಒಟ್ಟು ಒಂದು ಪೊಸಿಷನ್ಸ್ ಇರುವಂಥದ್ದು ಅಂತ ಹೇಳಿ ಇಲ್ಲಿ ಕೊಟ್ಟಿರುವಂಥದ್ದು ಮತ್ತು ಇಲ್ಲಿ ಕಂಪ್ಯೂಟರ್ ಹಾರ್ಡ್ವೇರ್ ನೆಟ್ವರ್ಕಿಂಗ್ ಇಂಜಿನಿಯರ್ ಅಂತ ಹೇಳಿ ಕರೀದರೆ ಡಿಪ್ಲೊಮಾ ಇನ್ ಹಾರ್ಡ್ವೇರ್ ನೆಟ್ವರ್ಕಿಂಗ್ ಮಾಡೋರು ಅಪ್ಲೈ ಮಾಡ್ಬೋದು ಸೊ ಒಂದು ಪೊಸಿಷನ್ಸ್ ಇರುವಂಥದ್ದು ಅಂತ ಹೇಳಿ ಹೇಳ್ಬೋದಾಗಿದೆ ಅದರ ಜೊತೆಗೆ ನೋಡಿ ಪ್ರಿನ್ಸಿಪಲ್ ಪೋಸ್ಟ್ ಕರೆದಿದ್ದಾರೆ ಮತ್ತು ಅಕೌಂಟೆನ್ಸಿ ಬಿಸ್ನೆಸ್ ಸ್ಟಡಿ ಕರಿದ್ದಾರೆ ಎಮ್ ಟೆಕ್ ಎಮ್ ಕಾಮ್ ಮಾಡಿ ಸಾರಿ ಎಂ ಟಾಮ್ ಮಾಡಿ ಬಿ ಬಿ ಎಡ್ ಮಾಡಿರೋರಿಗೆ ಒಂದು ಅವಕಾಶ ಸೊ ಒಂದು ವೇಕೆನ್ಸಿ ಇರುವಂಥದ್ದು ಮತ್ತು ನೋಡಿ ಕನ್ನಡ ಇಂಗ್ಲೀಷ್ ಹಿಸ್ಟ್ರಿ ಟೀಚರ್ಸ್ಗೆ ಕರೆದಿರುವಂಥದ್ದು ಸೊ ಎಮ್ ಎ ಮಾಡಿರಬೇಕು ಕೆ ಎಸ್ ಸಿ ಟಿ ನೆಟ್ ಎಕ್ಸಾಮ್ ಮಾಡಿ ಪಿ ಎಚ್ ಡಿ ಆಗಿರಬೇಕು ಸೊ ಒಟ್ಟು ಎಂಟು ವೇಕೆನ್ಸಿ ಇರುವಂತ ಹೇಳಿ ಹೇಳ್ಬೋದಾಗಿದೆ ಸೊ ಲೆಕ್ಚರರ್ ಕರೆದಾರೆ ಮತ್ತು ಅಸಿಸ್ಟೆಂಟ್ ಲೆಕ್ಚರರ್ ಕರೆದಿದ್ದಾರೆ ಬಿ ಎಸ್ ಸಿ ಮತ್ತು ಲೈಬ್ರರಿಯನ್ನು ಕೂಡ ಇಲ್ಲಿ ಕರೆದಿರುವಂಥದ್ದು ಸೊ ಬಿ ಬಿ ಲೈಬ್ರರಿ ಮತ್ತೆ ಮಾಸ್ಟರ್ಸ್ ಲೈಬ್ರರಿ ಮಾಡಿರೋರು ಸೊ ಎಲ್ಲ ಹುದ್ದೆಗಳನ್ನ ನೀವು ಇಲ್ಲಿ ನೋಡ್ಕೊಬೋದಾಗಿದೆ ಸೊ ನೋಡಿ ಇದು ಸಿದ್ದರಾಮಪ್ಪ ದಾನಿಗೊಂಡ್ ಮೆಮೋರಿಯಲ್ ಟ್ರಸ್ಟ್ ಅಂತ ಹೇಳಿ ಸಂಸ್ಥೆ ಹೆಸರು ಬಾಗಲಕೋಟೆ ಸೊ ತಾಲೂಕು ತೇರ್ದಾಲ್ ಅಂತ ಹೇಳಿ ಇಲ್ಲಿ ಕೊಟ್ಟಿದ್ದಾರೆ ಸೊ ಇಂಟ್ರೆಸ್ಟ್ ಇರುವಂತವರು ತಮ್ಮ ಬೈಡೋಟ ಏಳು ದಿನಗಳ ಒಳಗಾಗಿ ಕಳ್ಸ್ಕೊಡ್ಬೇಕು ಸೊ ಇವತ್ತಿಂದ ಏಳು ದಿನಗಳ ಒಳಗಾಗಿ ನೀವು ಒಂದು ಹುದ್ದೆಗೆ ನೀವು ಕಳ್ಸಿಕೊಡ್ಬೇಕಾಗತ್ತೆ ಸೊ ಎಕ್ಸ್ಪೀರಿಯನ್ಸ್ ಇರೋರಿಗೆ ಪ್ರಿಫರೆನ್ಸ್ ಕೊಡ್ತೀವಿ ಅಂತ ಹೇಳಿ ಕೊಟ್ಟಿರುವಂತದ್ದು ನೋಡಿ ಇಲ್ಲಿ ಮೊಬೈಲ್ ನಂಬರ್ ಕೂಡ ಕೊಟ್ಟಿದ್ದಾರೆ ಸೊ ನೀವು ಒಂದು ಮೊಬೈಲ್ ನಂಬರ್ ಕೂಡ ಫೋನ್ ಮಾಡಬಹುದಾಗಿದೆ ಅದು ನೋಡಿ ಇಲ್ಲಿ ಮೇಲ್ ಐಡಿ ಕೂಡ ಕೊಟ್ಟಿರುವಂತದ್ದು ಎಸ್ ಡಿ ಎಂ ಎಸ್ ಡಿ ಎಮ್ ಟ್ರಸ್ಟ್ ಡಿ ಜಿ ಐ ಟಿ ಇ ಆರ್ ಡಿ ಎ ಎಲ್ ಅಟ್ ಜಿ ಮೇಲ್ ಡಾಟ್ ಕಾಮ್ ಸೊ ಈ ಒಂದು ಮೇಲ್ ಐಡಿಗೆ ಕೂಡ ನೀವು ಮೇಲ್ ಮಾಡ್ಬೋದಾಗಿದೆ ಅಂತ ಹೇಳಿ ಹೇಳ್ಬೋದಾಗಿದೆ ಸೊ ಇಂಟ್ರೆಸ್ಟ್ ಇರುವಂತವರು ನಿಮ್ಮ ಒಂದು ರೆಸ್ಯೂಮಿನ ಇದಕ್ಕೆ ನೀವು ಕಳ್ಸಿಕೊಡಬಹುದಾಗುತ್ತೆ ಅಂತ ಹೇಳಿ ಹೇಳಬಹುದು ನೋಡಿ ಬೈ ಪೋಸ್ಟ್ ಆರ್ ಇಮೇಲ್ ಅಂತ ಹೇಳಿ ಕೊಟ್ಬಿಟ್ಟಿದ್ದಾರೆ ಸೊ ಪೋಸ್ಟ್ ಮೂಲಕ ಅಥವಾ ಇಮೇಲ್ ಮೂಲಕ ನೀವು ಈ ಒಂದು ಹುದ್ದೆಗೆ ನೀವು ಅಪ್ಲೈ ಮಾಡ್ಬೋದಾಗಿದೆ ನೆಕ್ಸ್ಟ್ ನೋಡಿ ಇದು ಇರೋ ಸಂಸ್ಥೆ ಇರೋದು ಗದಗ್ ಅಂತ ಹೇಳಿ ಹೇಳ್ಬೋದು ಸೊ ಗದಗಲ್ಲಿ ಇರುವಂಥ ಒಂದು ಸಂಸ್ಥೆ ಸೊ ಇಲ್ಲಿ ಜಗದ್ಗುರು ತೊಂತದಾರಯ ವಿದ್ಯಾಪೀಠ ಅಂತ ಹೇಳಿ ಇಲ್ಲಿ ಕೇಳಿದರೆ ಸೊ ಒಂದು ಸಂಸ್ಥೆ ಸೊ ಇಲ್ಲಿ ನೋಡಿ ಇಲ್ಲಿ ಪಿ ಯು ಸಿ ಸಿ ಬಿ ಎಸ್ ಸ್ಟೇಟ್ ಸಿಲೆಬಸ್ಗೆ ವರ್ಕ್ ಮಾಡೋದಕ್ಕೆ ಕರೆದಿರುವಂಥದ್ದು ಸೊ ನೋಡಿ ಟಿ ಎಸ್ ಸಬ್ಜೆಕ್ಟ್ಸು ಇಂಗ್ಲೀಷು ಹಿಂದಿ ಮ್ಯಾಥಮೆಟಿಕ್ಸ್ ಬಯಾಲಜಿ ಕೆಮಿಸ್ಟ್ರಿ ಅಕೌಂಟೆನ್ಸಿ ಲೈಬ್ರರಿ ಸೈನ್ಸ್ ಮತ್ತು ನೋಡಿ ಇಲ್ಲಿ ಆಫೀಸ್ ಅಕೌಂಟ್ಸ್ ಅಂತ ಕೂಡ ಇಲ್ಲಿ ಕರೆದಿರುವಂಥದ್ದು ಸೊ ಇಂಟ್ರೆಸ್ಟ್ ನೋಡಿ ಒಂದು ಕ್ವಾಲಿಫಿಕೇಶನ್ ಕೇಳಿದರೆ ಬಿ ಎ ಬಿ ಎಸ್ ಸಿ ಬಿ ಕಾಮ್ ಎಮ್ ಕಾಮ್ ಮಾಡಿರುವಂಥವ್ರು ಅಪ್ಲೈ ಮಾಡ್ಬೋದು ಅಂತ ಹೇಳಿ ಹೇಳ್ಬೋದಾಗಿದೆ ಈ ಒಂದು ಅಪ್ಲಿಕೇಶನ್ ಪೋಸ್ಟ್ ಅಥವಾ ಇಮೇಲ್ ಮೂಲಕ ಕಳ್ಸ್ಕೊಡ್ಬೋದು ಅಂತ ಹೇಳಿ ಕೊಡ್ತಾರೆ ಸೊ ವಿತಿನ್ ಫೈವ್ ಡೇಸ್ ಅಂತ ಹೇಳಿ ಕೇಳಿದರೆ ಸೊ ಇವತ್ತಿನ ಐದು ದಿನಗಳ ಒಳಗಾಗಿ ನೀವು ಕಳ್ಸ್ಕೊಡ್ಬೇಕಾಗತ್ತೆ ಸೊ ಸ್ಯಾಲ್ರಿ ಜೊತೆಗೆ ಪಿ ಎಫ್ ಇ ಎಸ್ ಐ ಎಲ್ಲ ಫೆಸಿಲಿಟಿಸ್ಗಳು ಇರುತ್ತೆ ಅಂತ ಹೇಳಿ ಇಲ್ಲಿ ಕೊಟ್ಟಿರುವಂಥದ್ದು ಆಲ್ಸೋ ಅವೈಲಬಲ್ ರೆಂಟ್ ಫ್ರೀ ಹೌಸಿಂಗ್ ಫೆಸಿಲಿಟಿ ಅಂತ ಹೇಳಿ ಕೇಳಿದರೆ ಸೊ ಉಳ್ಕೊಳ್ಳೋದಕ್ಕೆ ಮನೆ ಕೂಡ ಇಲ್ಲಿ ಕೊಡ್ತೀನಿ ಅಂತ ಹೇಳಿ ಕೊಟ್ಟವಂತದ್ದು ಸೊ ಫ್ರೀ ಮನೆ ಉಳ್ಕೊಳ್ಳೋಕ್ಕೆ ಫಾರ್ ಔಟ್ಸೈಡ್ ಕ್ಯಾಂಡಿಡೇಟ್ಸ್ ಅಂತ ಹೇಳಿ ಕೂಡ ಇಲ್ಲಿ ಕೊಟ್ಟಿರುವಂಥದ್ದು ಸೊ ಖಂಡಿತವಾಗ್ಲೂ ನೀವೊಂದು ಪ್ರಯತ್ನ ಪಡ್ಬೋದು ಸೊ ಈ ಒಂದು ಅಡ್ರೆಸ್ ಕೂಡ ಕೊಟ್ಟಿದ್ದಾರೆ ದ ಪ್ರಿನ್ಸಿಪಲ್ ಗುರುಬಸವ ಸಿ ಬಿ ಎಸ್ ಸಿ ಸ್ಕೂಲ್ ತೊಂಟಾರಯ ಇಂಜಿನಿಯರಿಂಗ್ ಕಾಲೇಜ್ ಕ್ಯಾಂಪಸ್ ಸೊ ಮುಂದರಗಿ ರೋಡ್ ಗದಗ್ ಅಂತ ಹೇಳಿ ಕೊಟ್ಟಿದ್ದಾರೆ ಸೊ ಈ ಮೇಲ್ ಐಡಿ ಕೂಡ ಇಲ್ಲಿದೆ ನೋಡಿ ಮೂರು ಮೇಲ್ ಐಡಿ ಇದೆ ಮೂರು ಮೇಲ್ ಇಡಿಯು ಕಳ್ಸಿಬಿಡಿ ಜಿ ಬಿ ಸಿ ಬಿ ಎಸ್ ಎಸ್ ಸ್ಕೂಲ್ ಅಟ್ ಜಿ ಮೇಲ್ ಡಾಟ್ ಕಾಮ್ ಜೆ ಟಿ ಎಸ್ ಎಸ್ ಜಿ ಜೆ ಟಿ ಎಸ್ ಎಸ್ ಗದಗ್ ಅಟ್ ಜಿಮೇಲ್ ಡಾಟ್ ಕಾಮ್ ಸೊ ಎಸ್ ಎಸ್ ಎನ್ ಇ ಎಲ್ ಎ ಯು ಎನ್ ಡಿ ಒನ್ ಟು ತ್ರೀ ಅಟ್ ಜಿ ಮೇಲ್ ಡಾಟ್ ಕಾಮ್ ಸೊ ಮೇಲ್ ಮೇಲೆ ನೀವು ಕಳಿಸ್ಕೊಡಿ ಫೋನ್ ನಂಬರ್ ಕೂಡ ಇಲ್ಲಿ ಕೊಟ್ಟಿದ್ದಾರೆ ಖಂಡಿತ ಹೋಗಿ ಒಂದು ಫೋನ್ ನಂಬರ್ ಫೋನ್ ಮಾಡಿ ನೀವು ಇನ್ಫಾರ್ಮೇಷನ್ ಇನ್ಫಾರ್ಮೇಷನನ್ನು ತಿಳ್ಕೊಬೋದಾಗಿದೆ ಸೊ ನೆಕ್ಸ್ಟ್ ನೋಡಿ ಮುಂದಿನದು ಬಂದು ಇನ್ ಇಂಡೋ ಎಮ್ ಐ ಎಂ ಅಂತ ಹೇಳಿ ಸೊ ವಾಕಿಂಗ್ ಇಂಟರ್ವ್ಯೂ ಅನ್ನೋದು ಡೈರೆಕ್ಟಾಗಿ ವಾಕ್ ಇನ್ ಇಂಟರ್ವ್ಯೂ ಇದೆ ಅಂತ ಹೇಳಿ ಹೇಳ್ಬೋದಾಗಿದೆ ಸೊ ನೋಡಿ ಇಲ್ಲಿ ಸಿ ಎನ್ ಸಿ ಟರ್ನಿಂಗ್ ಮಿಲ್ ಸೆಂಟರ್ ಅಂತ ಹೇಳಿ ಇಲ್ಲಿ ಕೇಳಿರುವಂಥದ್ದು ಸೊ ಇದು ಕೂಡ ಪ್ರತಿಷ್ಠಿತ ಒಂದು ಸಂಸ್ಥೆ ಅಂತ ಹೇಳಿ ಹೇಳ್ಬೋದಾಗಿದೆ ಸೊ ಇದಕ್ಕೆ ನೋಡಿ ಏನೇನು ಸ್ಕಿಲ್ ಬೇಕು ಅಂತ ಹೇಳಿ ಕೇಳಿದರೆ ಕ್ವಾಲಿಫಿಕೇಶನ್ ಬಂದು ಸೊ ಡಿಪ್ಲೊಮಾ ಇನ್ ಮೆಕಾನಿಕಲ್ ಇಂಜಿನಿಯರಿಂಗು ಅಥವಾ ಬಿ ಇ ಮೆಕಾನಿಕಲ್ ಆಗಿರಬೇಕು ಮತ್ತೆ ಇಲ್ಲಿ ಐದರಿಂದ ಹದಿನೈದು ವರ್ಷ ಎಕ್ಸ್ಪೀರಿಯನ್ಸ್ ಕೇಳಿದರೆ ಸೊ ಏರ್ ಬ್ಯಾಕ್ ಒಂದು ಅವಕಾಶ ಅಂತ ಹೇಳಿ ಕೇಳಿದ್ದಾರೆ ಸೊ ಇಂಟ್ರೆಸ್ಟ್ ಇರುವಂತಹ ಸ್ಕಿಲ್ಸ್ ನೋಡ್ಕೊಬೋದಾಗಿದೆ ಸೊ ಸ್ಕಿಲ್ಸ್ನ ನೋಡಿಕೊಂಡು ಒಂದು ಹುದ್ದೆಗೆ ಅಪ್ಲೈ ಮಾಡೋದಕ್ಕೆ ಹನ್ನೊಂದು ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತೊಂದು ಕೊನೆ ದಿನಾಂಕ ಆಗಿರುತ್ತೆ ಸೊ ಟೈಮ್ ಕೂಡ ಕೊಟ್ಟಿದ್ದಾರೆ ಸೊ ಎಂಟುವರೆ ಟೈಮ್ ಬೆಳಿಗ್ಗೆ ಅಂತ ಹೇಳಿ ಕೊಟ್ಟುವಂತದ್ದು ಡೈರೆಕ್ಟ್ ಆಗಿ ವಾಕ್ ಎಂಟು ಇದೆ ಹನ್ನೊಂದನೇ ತಾರೀಕು ಡಿಸೆಂಬರ್ ಸೊ ಎಂಟುವರೆ ಸಮಯಕ್ಕೆ ನೀವು ಒಂದು ಸಂಸ್ಥೆಗೆ ನೀವು ಭೇಟಿ ಕೊಡಬಹುದು ಸೊ ಸಂಸ್ಥೆ ಇರೋದು ದೊಡ್ಡಬಳ್ಳಾಪುರ ಬೆಂಗಳೂರು ಅಂತ ಹೇಳಿ ಇಲ್ಲಿ ಕೊಟ್ಟುವಂತದ್ದು ಸೊ ಫೋನ್ ನಂಬರ್ ಕೂಡ ಇಲ್ಲಿ ಕೊಟ್ಟಿದ್ದಾರೆ ಸೊ ಇಮೇಲ್ ಐಡಿ ಕೂಡ ಇಲ್ಲಿ ಕೊಟ್ಟುವಂತದ್ದು ಇಂಟ್ರೆಸ್ಟ್ ಒಂದು ಹುದ್ದೆಗೆ ಅಪ್ಲೈ ಮಾಡಬಹುದು ಫೋನ್ ನಂಬರ್ ಕಾಂಟ್ಯಾಕ್ಟ್ ಎರಡು ಕೂಡ ಇಲ್ಲಿ ಇರುವಂತಹದ್ದು ನೆಕ್ಸ್ಟ್ ನೋಡಿ ಇದು ಬಿ ಜಿ ಗ್ಲೋಬಲ್ ಸ್ಕೂಲ್ ಅಂಡ್ ಬಿ ಜಿ ಪಿ ಯು ಕಾಲೇಜ್ ಅಂತ ಹೇಳಿ ಇದಿರೋದು ಬಳ್ಳಾರಿ ಸೊ ಬಳ್ಳಾರಿ ಇರುವಂತದ್ದು ಸಂಡೂರ್ ಅಂತ ಹೇಳಿ ಇಲ್ಲಿ ಕೊಟ್ಟಿದ್ದಾರೆ ಸೊ ಇಲ್ಲಿ ನೋಡಿ ಹಲವಾರು ಗೆ ಕರೆದಿರುವಂತದ್ದು ನೋಡಿ ಇಲ್ಲಿ ಹೌಸ್ ಕೀಪಿಂಗ್ ಪೊಸಿಷನ್ಸ್ ಕೂಡ ಕರೆದಿದ್ದಾರೆ ಹೌಸ್ ಕೀಪಿಂಗ್ ಇನ್ ಚಾರ್ಜ್ ಅಂತ ಹೇಳಿ ಇಲ್ಲಿ ಕರೆದಿರುವಂತದ್ದು ಸೊ ಮಹಿಳಾ ಅಭ್ಯರ್ಥಿಗಳಿಗೆ ಅಪ್ಲೈ ಮಾಡ್ಬೋದು ಸೊ ಎರಡು ವರ್ಷ ಎಕ್ಸ್ಪೀರಿಯನ್ಸ್ ಇರುವಂತವರು ಸೊ ಖಂಡಿತವಾಗ್ಲಿ ಒಂದು ಹುದ್ದೆಗೆ ನೀವು ಅಪ್ಲೈ ಮಾಡಬಹುದಾಗಿದೆ ಅಂತ ಹೇಳಿ ಹೇಳಿದ್ದಾರೆ ಮತ್ತೆ ನರ್ಸ್ ನರ್ಸ್ ಕಳೆದರೆ ಬಿ ಎಸ್ ಸಿ ನರ್ಸಿಂಗ್ ಮಾಡ್ರು ಅಪ್ಲೈ ಮಾಡ್ಬೋದು ಮತ್ತೆ ನೋಡಿ ಸೀನಿಯರ್ ಲೆಕ್ಚರ್ ಕೇಳಿದರೆ ಕಾಮರ್ಸ್ ಮತ್ತೆ ಜೂನಿಯರ್ ಲೆಕ್ಚರ್ಸ್ ಕೇಳಿದರೆ ಮ್ಯಾಥ್ಸ್ ಫಿಸಿಕ್ಸ್ ಕೆಮಿಸ್ಟ್ರಿಗೆ ಮತ್ತೆ ಫ್ರಂಟ್ ಆಫೀಸ್ ಎಕ್ಸಿಕ್ಯೂಟಿವ್ಸ್ ಅಂತ ಹೇಳಿ ಕೂಡ ಇಲ್ಲಿ ಕರೆದಿರುವಂಥದ್ದು ಫ್ರಂಟ್ ಆಫೀಸ್ ಅಸಿಸ್ಟೆಂಟ್ ರೆಸೆಪ್ಷನಿಸ್ಟಿಸ್ಟಿಸ್ಟಿಸ್ಟಿಸ್ಟ್ ಪೊಸಿಷನ್ಸ್ಗೆ ಕರೆದಿರುವಂಥದ್ದು ಸೊ ಗುಡ್ ಕಮ್ಯುನಿಕೇಷನ್ ಸ್ಕಿಲ್ಸ್ ಅಂತ ಕೇಳಿದರೆ ಸೊ ಇಂಗ್ಲೀಷ್ ಕನ್ನಡ ಹಿಂದಿ ಬರೋವರು ಖಂಡಿತವಾಗ್ಲಿ ಒಂದು ಅಪ್ಲೈ ಮಾಡ್ಬೋದು ಮತ್ತು ನೋಡಿ ಇಲ್ಲಿ ಹಾಸ್ಟೆಲ್ ವಾರ್ಡನ್ ಅಂತ ಹೇಳಿ ಕೂಡ ಇಲ್ಲಿ ಕರೆದಿರುವಂಥದ್ದು ಸೊ ಐದರಿಂದ ಹತ್ತು ವರ್ಷ ಎಕ್ಸ್ಪೀರಿಯನ್ಸ್ ಅನ್ನ ಕೇಳಿದರೆ ಮಹಿಳಾ ಅಥವಾ ಪುರುಷ ಅಭ್ಯರ್ಥಿಗಳು ಒಂದೊಂದಿಗೆ ಅಪ್ಲೈ ಮಾಡ್ಬೋದು ಅಂತ ಹೇಳಿ ಕೇಳಿದರೆ ಮತ್ತೆ ನೋಡಿ ಕ್ಯಾಂಪಸ್ ಮ್ಯಾನೇಜರ್ಸ್ ಅಂತ ಹೇಳಿ ಕರೆದಿರೋದು ಮಿನಿಮಮ್ ಹತ್ತು ವರ್ಷ ಎಕ್ಸ್ಪೀರಿಯನ್ಸ್ ಅನ್ನ ಕೇಳಿರುವಂಥದ್ದು ಮತ್ತು ನೋಡಿ ಇಲ್ಲಿ ಅಕೌಂಟ್ಸ್ ಅಡ್ಮಿನಿಸ್ಟ್ರೇಷನ್ ಸ್ಟಾಫ್ ಅಂತ ಹೇಳಿ ಕೂಡ ಇಲ್ಲಿ ಕರೆದಿರುವಂತದ್ದು ನೋಡಿ ಅಕೌಂಟ್ಸ್ ಪೊಸಿಷನ್ಸ್ ಕೂಡ ಇದೆ ಸೊ ಬಿ ಕಾಮ್ ಎಂ ಕಾಮ್ ಅಥವಾ ಯಾವುದೇ ಒಂದು ಪದವಿ ಆಗಿರೋರು ಸೊ ಈ ಒಂದು ಹುದ್ದೆಗೆ ಅಪ್ಲೈ ಮಾಡ್ಬೋದು ಮಹಿಳಾ ಅಥವಾ ಪುರುಷ ಅಭ್ಯರ್ಥಿಗಳು ಈ ಒಂದು ಹುದ್ದೆಗೆ ನೀವು ಅಪ್ಲೈ ಮಾಡಬಹುದಾಗಿದೆ ಅಂತ ಹೇಳಿ ಹೇಳಿದ್ದಾರೆ ಮತ್ತೆ ಆರ್ಟ್ ಟೀಚರ್ ಕೂಡ ಕರೆದಿದ್ದಾರೆ ಸ್ವಿಮ್ಮಿಂಗ್ ಕೋಚ್ ಕರೆದಿದ್ದಾರೆ ಲೈಬ್ರರಿಯನ್ ಕರೆದಿದ್ದಾರೆ ಫಿಸಿಕಲ್ ಎಜುಕೇಶನ್ ಟೀಚರ್ಸ್ ಕರೆದಿದ್ದಾರೆ ಮತ್ತೆ ಟ್ರೈನ್ಡ್ ಫ್ಯಾಕಲ್ಟೀಸ್ ಟೀಚರ್ಸ್ ಕರೆದಿದ್ದಾರೆ ನೋಡಿ ಎಲ್ಲ ಸಬ್ಜೆಕ್ಟ್ಸಲ್ಲೂ ಟೀಚರ್ಸ್ ಇರುವಂಥದ್ದು ಸೊ ಇಂಟ್ರೆಸ್ಟ್ ಇರುವಂಥವ್ರು ಈ ಒಂದು ಹುದ್ದೆಗೆ ನೀವು ಅಪ್ಲೈ ಮಾಡ್ಬೋದಾಗಿದೆ ಸೊ ಅಪ್ಲೈ ಮಾಡಬೇಕಾಗಿರುವಂತಹ ನೋಡಿ ನಿಮ್ಮ ರೆಸ್ಯೂಮೇನ ಹತ್ತು ದಿನಗಳ ಒಳಗಾಗಿ ಕಳ್ಸಿಕೊಡ್ಬೇಕು ಅಂತ ಹೇಳಿ ಇಲ್ಲಿ ಕೊಟ್ಟಿರುವಂಥದ್ದು ನೋಡಿ ಒಂದು ಮೇಲ್ ಅಡಿಗೆ ನೀವು ಏನು ಮಾಡಬೇಕಾಗತ್ತೆ ಸಿ ಎ ಆರ್ ಇ ಆರ್ ಅಟ್ ಬಿ ಕೆ ಜಿ ಜಿ ಬಿ ಕೆ ಜಿ ಜಿ ಎಲ್ ಓ ಬಿ ಎಲ್ ಸ್ಕೂಲ್ ಡಾಟ್ ಕಾಮ್ ಸೊ ಬಿ ಕೆ ಜಿ ಗ್ಲೋಬಲ್ ಸ್ಕೂಲ್ ಡಾಟ್ ಕಾಮ್ ಕೆರಿಯರ್ ಅಟ್ ಬಿ ಕೆ ಜಿ ಗ್ಲೋಬಲ್ ಸ್ಕೂಲ್ ಡಾಟ್ ಕಾಮ್ ಸೊ ಈ ಒಂದು ಮೇಲ್ ಎಡೆಗೆ ಮೇಲ್ ಮಾಡ್ಬೋದಾಗಿದೆ ಫೋನ್ ನಂಬರ್ ಕೂಡ ಇಲ್ಲಿ ಕೊಟ್ಟಿರುವಂಥದ್ದು ನೀವು ಫೋನ್ ನಂಬರ್ನ ನೋಟ್ ಮಾಡ್ಕೋಬಹುದು ಇಲ್ಲಿ ಸೊ ಮತ್ತೆ ವೆಬ್ಸೈಟ್ ಕೂಡ ಇಲ್ಲಿ ಕೊಟ್ಟಿರುವಂಥದ್ದು ಅಂತ ಹೇಳಿ ಹೇಳಬಹುದಾಗಿದೆ ಸೊ ಇದು ಇರೋದು ಬಳ್ಳಾರಿ ಇಲ್ಲಿ ಸೊ ಇಂಟ್ರೆಸ್ಟ್ ಇರುವಂತರ ಈ ಒಂದು ಹುದ್ದೆಗೆ ನೀವು ಅಪ್ಲೈ ಮಾಡಬಹುದಾಗಿದೆ ನೆಕ್ಸ್ಟ್ ನೋಡಿ ಅಜೀಂ ಫ್ರೇಮ್ ಫೌಂಡೇಷನ್ಸ್ ಫೌಂಡೇಶನ್ಸ್ ಅಂತ ಹೇಳಿ ಪ್ರತಿಷ್ಠಿತ ಕಂಪನಿ ಕಾಲೇಜ್ ಅಂತ ಹೇಳಿ ಹೇಳ್ಬೋದು ಸೊ ಇಲ್ಲಿ ನೋಡಿ ರಿಸೋರ್ಸ್ ಪರ್ಸನ್ ಅಂತ ಹೇಳಿ ಇಲ್ಲಿ ಕರೆದಿರುವಂತದ್ದು ಅಂತ ಹೇಳಿ ಹೇಳ್ಬೋದಾಗಿದೆ ಸೊ ಇಲ್ಲಿ ನೋಡಿ ಸೊ ಆಯ್ದ ಅಭ್ಯರ್ಥಿಗಳು ಶಿಕ್ಷಕರೊಂದಿಗೆ ಕಾರ್ಯ ನಿರ್ವಹಿಸ ನಿರ್ವಹಿಸಬೇಕು ಅಂತ ಹೇಳಿ ಕೊಟ್ಟಿದ್ದಾರೆ ಸೊ ಇದು ರಿಸೋರ್ಸ್ ಪರ್ಸನ್ ಅಂತ ಹೇಳಿ ಒಂದು ಪೊಸಿಷನು ಸೊ ಅದಕ್ಕೆ ಬೇಕು ಅಂತಂದ್ರೆ ಪದವಿ ಸ್ನಾತಕ ಪದವಿ ಅಂತ ಹೇಳಿ ಇಲ್ಲಿ ಕೇಳಿರುವಂತದ್ದು ಯಾವುದೇ ಒಂದು ಪದವಿ ಸ್ನಾತಕ ಪದವಿ ಆಗಿರೋರು ಈ ಒಂದು ಹುದ್ದೆಗೆ ನೀವು ಅಪ್ಲೈ ಮಾಡಬಹುದಾಗಿದೆ ನೋಡಿ ಕನಿಷ್ಠ ಎರಡು ವರ್ಷ ಶಾಲಾ ಕಾಲೇಜು ವಿಶ್ವವಿದ್ಯಾಲಯ ಶೈಕ್ಷಣಿಕ ಸಂಸ್ಥೆಯಲ್ಲಿ ಶಿಕ್ಷಕರಾಗಿ ಬೋಧನೆ ಮಾಡಿದ ಅನುಭವ ಇರಬೇಕು ಅಂತ ಕೇಳಿ ಕೇಳಿದ್ದಾರೆ ಸೊ ನೀವು ಟೀಚಿಂಗ್ ಅಲ್ಲಿ ವರ್ಕ್ ಮಾಡಿದಂಥ ಒಂದು ಅನುಭವ ಬೇಕು ಅಂತ ಹೇಳಿ ಕೇಳಿರುವಂಥದ್ದು ಸೊ ಇಂಟ್ರೆಸ್ಟ್ ಇರುವಂತವರು ಅರ್ಜಿ ಸಲ್ಲಿಸಿ ಅಂತ ಹೇಳಿ ಈ ಒಂದು ಲಿಂಕನ್ನು ಕೊಟ್ಟಿದ್ದಾರೆ ಸೊ ಈ ಒಂದು ಲಿಂಕ್ ಹೇಗಿದೆಯೋ ನೀವು ಹಾಗೆ ಓಪನ್ ಮಾಡಿದ್ರೆ ಆ ಲಿಂಕು ನಿಮಗೆ ಓಪನ್ ಆಗುವಂಥದ್ದು ಈ ಒಂದು ಲಿಂಕ್ನ ಕರೆಕ್ಟಾಗಿ ನೀವು ಟೈಪ್ ಮಾಡಿದ್ರೆ ವೆಬ್ಸೈಟಲ್ಲಿ ಖಂಡಿತವಾಗ್ಲು ಬರುತ್ತೆ ಅಂತ ಹೇಳಿ ಹೇಳಬಹುದಾಗಿದೆ ಸೊ ನೋಡಿ ಇಲ್ಲಿ ಆ ಆಯ್ಕೆಯಾದ ಅಭ್ಯರ್ಥಿಗಳು ರಾಯಚೂರು ಮತ್ತು ವಿಜಯಪುರ ಜಿಲ್ಲಾ ಸಂಸ್ಥೆಯ ಶೈಕ್ಷಣಿಕ ಬ್ಲಾಕ್ ನಲ್ಲಿ ಕಾರ್ಯನಿರ್ವಹಿಸಬೇಕಾಗುತ್ತೆ ಅಂತ ಹೇಳಿ ಕೇಳಿದ್ದಾರೆ ಸೊ ಇದು ರಾಯಚೂರು ಮತ್ತೆ ಸೊ ವಿಜಯಪುರ ಅಂತ ಹೇಳಿ ಇಲ್ಲಿ ಕೊಟ್ಟಿರುವಂಥದ್ದು ಸೊ ಇಲ್ಲಿ ನಿಮಗೆ ಡಿಪ್ಯೂಟ್ ಮಾಡ್ತಾರೆ ಇಲ್ಲಿ ನಿಮಗೆ ಕೆಲಸವನ್ನ ಕೊಡುವಂಥದ್ದು ಅಂತ ಹೇಳಿ ಹೇಳಲಾಗಿದೆ ಸೊ ಈಗಾಗಲೇ ಲಿಖಿತ ಪರೀಕ್ಷೆ ಸಂದರ್ಶನದಲ್ಲಿ ಪಾಲ್ಗೊಂಡವರು ಒಂದು ವರ್ಷ ಸಂಸ್ಥೆಯ ನಡೆಸುವ ಯಾವುದೇ ಲಿಖಿತ ಪರೀಕ್ಷೆ ಬರೆಯಲು ಅರ್ಹರಲ್ಲ ಅಂತ ಹೇಳಿ ಕೇಳಿದಾರೆ ಸೊ ಸೊ ಆಲ್ರೆಡಿ ನೀವು ಲಿಖಿತ ಲಿಖಿತ ಪರೀಕ್ಷೆ ತಗೊಂಡಿದ್ರೆ ಸೊ ಮತ್ತೆ ಏನಿರಲ್ಲ ಸೊ ಇಲ್ಲ ಮತ್ತೆ ಲಿಖಿತ ಪರೀಕ್ಷೆ ತಗೋಬೇಕು ಅಂತ ಹೇಳಿ ಕೊಟ್ಟಿರುವಂಥದ್ದು ನೋಡಿ ಇಂಟ್ರೆಸ್ಟ್ ಇರುವಂತವರು ಡಬ್ಲ್ಯೂ ಡಬ್ಲ್ಯೂ ಡಾಟ್ ಪ್ರೇಮ್ ಜಿ ಫೌಂಡೇಶನ್ ಡಾಟ್ ಓ ಆರ್ ಜಿ ವೆಬ್ಸೈಟ್ಗೆ ಹೋದ್ರೆ ಸೊ ಅಲ್ಲಿ ಕೆರಿಯರ್ ಲಿಸ್ಟ್ ಅಂತ ಇರುತ್ತೆ ಅದನ್ನ ಕ್ಲಿಕ್ ಮಾಡದೇ ಖಂಡಿತವಾಗ್ಲೂ ಈ ಒಂದು ಇನ್ಫಾರ್ಮೇಶನ್ ನಿಮಗೆ ಸಿಗುವಂಥದ್ದು ಅಂತ ಹೇಳಿ ಹೇಳ್ಬೋದು ಮತ್ತೆ ನೋಡಿ ಬಿಇ ಅಲ್ಲಿ ಕರೆದಿರೋದ್ದು ಸೊ ನೋಡಿ ಇಲ್ಲಿ ಸೆಕ್ಯೂರಿಟಿ ಆಫೀಸರ್ ಪುರುಷ ಅಭ್ಯರ್ಥಿಗಳು ಅಥವಾ ಅಸಿಸ್ಟೆಂಟ್ ಸೆಕ್ಯೂರಿಟಿ ಆಫೀಸರ್ ಪುರುಷ ಅಭ್ಯರ್ಥಿ ಅಂತ ಕೇಳಿದಾರೆ ಸೊ ಯಾವುದೇ ಒಂದು ಪದವಿ ಆಗಿರ್ಬೋದು ಈ ಒಂದು ಹುದ್ದೆಗೆ ಅಂತ ಹೇಳಿ ಕೊಟ್ಟಿದ್ದಾರೆ ನೋಡಿ ಇಲ್ಲಿ ಕ್ಯಾಪ್ಟನ್ ರ್ಯಾಂಕ್ ಇಂಡಿಯನ್ ಆರ್ಮಿಲಿ ಕೆಲಸ ಮಾಡೋರು ಈ ಒಂದು ಹುದ್ದೆಗೆ ಅಪ್ಲೈ ಮಾಡ್ಬೋದು ಅಂತ ಹೇಳಿ ಇಲ್ಲಿ ಕೊಟ್ಟಿರುವಂತದ್ದು ಒಟ್ಟು ಒಂದು ಪೊಸಿಷನ್ ಇದೆ ಸೊ ಇಂಟ್ರೆಸ್ಟ್ ಇರುವಂತವ್ರು ನಿಮ್ಗೆ ಯಾರನ್ನ ಗೊತ್ತಿದೆ ಅವ್ರಿಗೆ ಹೇಳ್ಬೋದು ಸೊ ಈ ಒಂದು ವೆಬ್ಸೈಟ್ಗೆ ಹೋದ್ರೆ ಡಬ್ಲ್ಯೂ ಡಾಟ್ ಬಿ ಎಲ್ ಇಂಡಿಯಾ ಡಾಟ್ ಇನ್ ಒಂದು ವೆಬ್ಸೈಟ್ ಹೋದ್ರೆ ಅಲ್ಲಿ ಕೆರಿಯರ್ ಸೆಕ್ಷನ್ ಅಂತ ಇರುತ್ತೆ ಸೊ ಒಂದು ಕೆರಿಯರ್ ಸೆಕ್ಷನ್ಗೆ ಹೋದರೆ ಖಂಡಿತವಾಗ್ಲೂ ನಿಮಗೆ ಇನ್ಫಾರ್ಮೇಷನ್ ಸಿಗುವಂಥದ್ದು ಸೊ ಅದೇ ಒಂದು ನೋಟಿಫಿಕೇಶನ್ ಕನ್ನಡದಲ್ಲಿ ಕೂಡ ಬಂದಿದೆ ಸೊ ನೀವು ಈ ಒಂದು ಕನ್ನಡದಲ್ಲಿ ಕೂಡ ಓದ್ಕೊಬೋದಾಗಿದೆ ಅಂತ ಹೇಳಿ ಹೇಳ್ಬೋದಾಗಿದೆ ನೆಕ್ಸ್ಟ್ ನೋಡಿ ಇಲ್ಲಿ ಪಬ್ಲಿಕ್ ರಿಲೇಷನ್ಶಿಪ್ ಆಫೀಸರ್ ಅಂತ ಹೇಳಿ ಕರೆದಿದ್ದಾರೆ ಕಾಂಟ್ರಾಕ್ಟ್ ಬೇಸಿಸ್ ಮೇಲೆ ಕರೆದಿರುವಂಥದ್ದು ಸೊ ಎಲ್ಲಿ ಅಂದರೆ ಎನ್ ಐ ಟಿ ಕೆ ಡಾಟ್ ಎ ಸಿ ಡಾಟ್ ಇನ್ ಸೊ ಒಂದು ವೆಬ್ಸೈಟ್ಗೆ ಹೋದರೆ ಎನ್ ಐ ಟಿ ಸೂರತ್ ಕಲ್ಲಲ್ಲಿ ಪಬ್ಲಿಕ್ ರಿಲೇಷನ್ಶಿಪ್ ಆಫೀಸರ್ ಅಂತ ಹೇಳಿ ರಿಕ್ರೂಟ್ಮೆಂಟ್ ನಡೀತಾ ಇರೋದು ಸೊ ಖಂಡಿತವಾಗ್ಲೂ ಒಂದು ಹುದ್ದೆಗೆ ನೀವು ಪ್ರಯತ್ನ ಪಡ್ಬೋದು ಸೊ ಇದು ಗುತ್ತಿಗೆ ಆಧಾರದ ಮೇಲೆ ಇರುತ್ತೆ ಅಂತ ಹೇಳಿ ಹೇಳ್ಬೋದಾಗಿದೆ ಈ ಒಂದು ಕ್ವಾಲಿಫಿಕೇಶನ್ ಎಕ್ಸ್ಪೀರಿಯನ್ಸು ನಿಮಗೆ ಬೇಕು ಅಂತಂದ್ರೆ ಖಂಡಿತವಾಗ್ಲಿ ವೆಬ್ಸೈಟ್ಗೆ ಭೇಟಿ ಕೊಡಿ ಡಬ್ಲ್ಯೂ ಡಬ್ಲ್ಯೂ ಡಾಟ್ ಎನ್ ಐ ಟಿ ಕೆ ಡಾಟ್ ಎ ಸಿ ಡಾಟ್ ಇನ್ ವೆಬ್ಸೈಟ್ಗೆ ಹೋದರೆ ಅಲ್ಲಿ ಕೆರಿಯರ್ಸ್ ಅಂತ ಇರುತ್ತೆ ಅಲ್ಲಿ ಹೋಗಿ ಚೆಕ್ ಮಾಡಿದಾಗ ಖಂಡಿತವಾಗ್ಲಿ ಒಂದು ಇನ್ಫಾರ್ಮೇಷನ್ ನಿಮಗೆ ಸಿಗುತ್ತೆ ಮತ್ತೆ ನೋಡಿ ಇಲ್ಲಿ ಇನ್ಸ್ಟ್ರೂಮೆಂಟೇಶನ್ ಅಂಡ್ ಕಂಟ್ರೋಲ್ ಇಂಜಿನಿಯರ್ ಅಂತ ಹೇಳಿ ಕಾಂಟ್ರಾಕ್ಟ್ ಬೇಸಿಸ್ ಮೇಲೆ ತಗೊಂತ ಇರುವಂಥದ್ದು ಸೊ ಇದು ನೋಡಿ ಕೆ ಓ ಸಿ ಎಲ್ ಲಿಮಿಟೆಡ್ ಅಂತ ಹೇಳಿ ಇದು ಗೌರ್ಮೆಂಟ್ ಅಂಡರ್ ಬರುವಂತ ಒಂದು ಸಂಸ್ಥೆ ಅಂತ ಹೇಳಿ ಹೇಳ್ಬೋದು ನೋಡಿ ಇಲ್ಲಿ ಕೋರ್ಮಂಗಲ ಬೆಂಗಳೂರು ಒಂದು ಸಂಸ್ಥೆ ಅಂತ ಹೇಳಿ ಹೇಳಲಾಗಿದೆ ಸೊ ಇಲ್ಲಿ ನೋಡಿ ಸೊ ಈ ಒಂದು ಹುದ್ದೆಗೆ ನಾನು ಇನ್ಸ್ಟ್ರೂಮೆಂಟೇಷನ್ ಆ್ಯಂಡ್ ಕನ್ಸ್ಟ್ರೋಲ್ ಇಂಜಿನಿಯರ್ ಕ್ ಇದ್ದಾರೆ ಗುತ್ತಿಗೆ ಆಧಾರದ ಮೇಲೆ ಕಾಂಟ್ರಾಕ್ಟ್ ಬೇಸಿಸ್ ಮೇಲೆ ಸೊ ಮೂರು ವರ್ಷ ಮಿನಿಮಮ್ ಎಕ್ಸ್ಪೀರಿಯನ್ಸ್ ಕೇಳಿದರೆ ಸೊ ಒಟ್ಟು ನಾಲ್ಕು ಪೋಸ್ಟು ಇರುವಂಥದ್ದು ಅಂತ ಹೇಳಿ ಹೇಳಲಾಗಿದೆ ನೋಡಿ ಡೈರೆಕ್ಟಾಗಿ ವಾಕಿನ್ ಇಂಟರ್ವ್ಯೂ ಇಲ್ಲಿ ಕರೆದಿರುವಂಥದ್ದು ಅಂತ ಹೇಳಿ ಹೇಳ್ಬೋದು ಹದಿನಾಲ್ಕನೇ ತಾರೀಕು ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತೊಂದು ಕರೆದಿರುವಂಥದ್ದು ನೋಡಿ ಇಲ್ಲಿ ಅಡ್ರೆಸ್ ಕೂಡ ಕೊಟ್ಟಿದ್ದಾರೆ ಇಂಟ್ರೆಸ್ಟ್ ಇರುವಂಥವ್ರು ಬೆಳಗ್ಗೆ ಒಂಬತ್ತು ಗಂಟೆಗೆ ನೀವು ಅಲ್ಲಿ ಹೋಗಿ ಭೇಟಿ ಕೊಡ್ಬೋದು ಸೊ ಮತ್ತೆ ಏನಾದರೂ ಇನ್ಫಾರ್ಮೇಷನ್ ಬೇಕೆಂದರೆ ಒಂದು ವೆಬ್ಸೈಟ್ಗೆ ಭೇಟಿ ಕೊಡಿ ಡಬ್ಲ್ಯೂ ಡಬ್ಲ್ಯೂ ಡಾಟ್ ಕೆ ಐ ಓ ಸಿ ಎಲ್ ಎಲ್ ಟಿ ಡಿ ಡಾಟ್ ಇನ್ ಸೊ ಕೆ ಐ ಓ ಸಿ ಎಲ್ 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 ಟಿ ಡಿ ಡಾಟ್ ಇನ್ ಸೊ ಒಂದು ವೆಬ್ಸೈಟ್ಗೆ ಹೋದ್ರೆ ಈ ಒಂದು ಇನ್ಫಾರ್ಮೇಷನ್ ನಿಮಗೆ ಸಿಗುತ್ತೆ ಅಂತ ಹೇಳಿ ಹೇಳ್ಬೋದಾಗಿದೆ ಮತ್ತೆ ಇದೊಂದು ಪ್ರಕಟಣೆ ಬಂದಿದೆ ಸೊ ಇಲ್ಲಿ ನೋಡಿ ಕೆ ಪಿ ಎಸ್ ಸಿ ಇದು ಸೊ ಹದಿಮೂರು ಹದಿನಾಲ್ಕು ಹದಿನೈದರಂದು ನಡೆಸುವ ಸ್ಪರ್ಧಾತ್ಮಕ ಪರೀಕ್ಷೆ ಕಡ್ಡಾಯ ಕನ್ನಡ ಭಾಷಾ ಪರೀಕ್ಷೆ ಪ್ರವೇಶ ಪತ್ರಗಳನ್ನು ಅಭ್ಯರ್ಥಿಗಳು ಆಯೋಗ ವೆಬ್ಸೈಟ್ನಲ್ಲಿ ಸೊ ಒಂದು ವೆಬ್ಸೈಟ್ಗೆ ಹೋದ್ರೆ ಕೆ ಪಿ ಎಸ್ ಸಿ ಡಾಟ್ ಕೆ ಎ ಡಾಟ್ ಇನ್ ವೆಬ್ಸೈಟ್ಗೆ ಹೋದರೆ ಸೊ ಒಂದು ದಿನಾಂಕದಲ್ಲಿ ನಡೆಸುವ ಎಕ್ಸಾಮ್ಸ್ಗೆ ಪ್ರವೇಶ ಪತ್ರ ಬಂದಿದೆ ಅಂತ ಹೇಳಿ ನೋಟಿಫಿಕೇಶನ್ ಬಂದಿರುವಂಥದ್ದು ಸೊ ಅದನ್ನ ಹೋಗಿ ಡೌನ್ಲೋಡ್ ಮಾಡ್ಕೋಬಹುದು ಅಂತ ಹೇಳಿ ಕೊಟ್ಟಿರುವಂಥದ್ದು ಸೊ ಯಾವುದಕ್ಕೆ ಅಂತಂದರೆ ಸಹಾಯಕ ಅಭ್ಯಂತರರು ಕರೆದಿರುವಂಥದ್ದು ಸಿವಿಲ್ ಕಿರಿಯ ಅಭ್ಯಂತರರು ಸಿವಿಲ್ ಹುದ್ದೆಗಳಿಗೆ ಕರೆದಿದ್ದಂಥದ್ದು ಸೊ ಪ್ರಕಟಣೆ ಬಂದಿರುವಂಥದ್ದು ಸೊ ಖಂಡಿತವಾಗ್ಲೂ ನೀವು ಹೋಗಿ ಹಾಲ್ ಟಿಕೆಟನ್ನು ಡೌನ್ಲೋಡ್ ಮಾಡ್ಕೊಬೋದು ಸೊ ಫ್ರೆಂಡ್ಸ್ ಎಲ್ಲ ಇನ್ಫಾರ್ಮೇಷನ್ ನಿಮಗೆ ಆಗಿದೆ ಅಂತ ಅನ್ಕೊಂಡಿದ್ದೀನಿ ನಿಮ್ದಾದ್ರೂ ನಿಮ್ಮ ಫ್ರೆಂಡ್ಸ್ ಹೆಲ್ಪ್ ಆಗ್ಬೋದು ಖಂಡಿತವಾಗ್ಲೂ ಈ ವಿಡಿಯೋನ ಶೇರ್ ಇರಿ ಸೊ ಎಷ್ಟೊಂದು ಜನ ಕೆಲಸ ಹುಡುಕ್ತಿರ್ತಾರೆ ಸೊ ಅವರು ಕೂಡ ಹೆಲ್ಪ್ ಆಗಲಿ ವಿಡಿಯೋನ ಶೇರ್ ಮಾಡ್ತಾರೆ ಎಲ್ಲರಿಗೂ ಒಳ್ಳೇದಾಗಲಿ ಸೊ ಥ್ಯಾಂಕ್ ಯು ವೆರಿ ಮಚ್ ಬಾಯ್ ಮತ್ತು ಎಲ್ಲರೂ ತಪ್ಪಿದ್ರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬೆಲೆಕನ್ ಕೂಡ ಕ್ಲಿಕ್ ಮಾಡಿ